ಇಲ್ಲಿ ನೋಡೋಣ, ನಾಲ್ಕ್ ಜನ ಫ್ರೆಂಡ್ಸ್ ಇದಾರೆ, ನಾಲ್ಕ್ ಜನ ಫ್ರೆಂಡ್ಸ್ ಇದಾರೆ. ಅವ್ರ ಹೆಸರು ಬಂದ್ಬಿಟ್ಟು ಶೈಲಾ, ಮಲ್ಲೇಶ್, ನಿಸರ್ಗ ಮತ್ತು ಯಮುನಾ ಅಂತ. ಇವರು ಮಲ್ಲೇಶ್ ಮನೆಯಲ್ಲಿ ಆಟ ಆಡ್ತಾ ಕುತ್ಕೊಂಡಿದ್ದಾರೆ, ಬನ್ನಿ ನೋಡೋಣ ಏನ್ ಮಾಡ್ತಾ ಇದಾರೆ ಅಂತ. ಏ ಶೈಲಾ, ಯಮುನಾ, ಮಲ್ಲೇಶ್ ಬಂದ್ರೋ ಇಲ್ಲಿ? ನಾನು ಲಾಸ್ಟ್ ವೀಕ್ ನಮ್ಮ ಅಜ್ಜಿ ಮನೆಗೆ ಹೋಗಿದ್ನಲ್ಲ, ಅವಾಗ ನನಗೆ ಸ್ಟೋರ್ ರೂಮ್ ಅಲ್ಲಿ ಒಂದು ಬೋರ್ಡ್ ಸಿಕ್ತು, ಆ ಬೋರ್ಡ್ ನಾನು ಓಪನ್ ಮಾಡಿ ನೋಡಕ್ಕೆ ಆಗ್ಲಿಲ್ಲ, ಅದೇನಿದೆ ಅಂತ ನೋಡೋಣವಾ? ಹಾ ನೋಡೋಣ ಕಣೆ, ನೋಡೋಣ. ನೋಡಿ ಇದೆ ಆ ಬೋರ್ಡ್. ವಾವ್, ಎಷ್ಟು ಚೆನ್ನಾಗಿದೆ. ಹೌದು, ದೊಡ್ಡ ಬೋರ್ಡ್ ಇದೆ. ಅದ್ರ ಮೇಲೆ ಏನೋ ಬರ್ದಿರೋ ಹಾಗಿದೆಯಲ್ಲ. ನಾನು ಓದ್ತೀನಿ ಏನಂತ ಅದನ್ನ. ಜುಮಾಂಜಿ ಅಂತ ಬರ್ದಿದೆ ಕಣು, ಜುಮಾಂಜಿನೋ ಅದು. ಏ ಜುಮಾಂಜಿನ, ಜುಮಾಂಜಿ ಅಂತ ಅಷ್ಟು ನನಗೆ ನೆನಪಾಯ್ತಪ್ಪ. ಲಾಸ್ಟ್ ವೀಕ್ ನಾನು ಫಿಲಮ್ ನೋಡಿದ್ದೆ, ಅದ್ರಲ್ಲಿ ಈ ಜುಮಾಂಜಿ ಆಟನ ಆಡ್ತಿದ್ರು ಮಕ್ಳು. ಇದ್ರ ಮುಖಾಂತರ ಮಕ್ಳು ಎಲ್ಲೆಲ್ಲ ಅವ್ರಿಗೆ ಇಷ್ಟ ಆಗುತ್ತೋ ಅವರೆಲ್ಲ ಹೋಗ್ಬೋದು ಗೊತ್ತಾ, ಒಂಥರ ಮ್ಯಾಜಿಕ್ ಬಾಕ್ಸ್ ಇದ್ದಂಗೆ ಇದು ಶೈಲ. ಹೌದಾ? ಓಪನ್ ಮಾಡಿ ನೋಡೋಣ. ಹಾ ಹಾ ಹಾ, ನೋಡೋಣ ಕಣೆ. ನೋಡಿ ಎಷ್ಟು ಚೆನ್ನಾಗಿದೆ. ವಾವ್, ಎಷ್ಟು ಚೆನ್ನಾಗಿದೆ ಅಲ್ಲ. ಏನೇ ಕತ್ಲಾಯ್ತಲ್ಲೇ, ಯಾಕೋ ಭಯ ಆಗ್ತಾ ಇದೆ ಕಣೆ ನನ್ಗೆ. ಏನಾಗಲ್ಲ, ಬನ್ನಿ ನೋಡೋಣ ಏನಿದೆ ಅಂತ. ಅಲ್ಲಿ ನೋಡಿ ಏನೋ ಇನ್ಸ್ಟ್ರಕ್ಷನ್ಸ್ ಬರ್ದಿದ್ದಾರೆ. ಓ, ಈ ಆಟ ಆಡಕ್ಕೂ ಮುಂಚೆ ನಾವ್ ಮನ್ಸಲ್ಲಿ ಏನ್ ಹೇಳ್ತೀವೋ ಅದನ್ನ ಅನ್ಕೊಂಡ್ರೆ ಅದ್ ಹಾಗೆ ನಡೆಯುತ್ತಂತೆ. ಹೌದಾ, ಚೆನ್ನಾಗಿದೆ ಅಲ್ಲ. ಅಲ್ಲಿ ನೋಡಿ, ಅಲ್ಲಿರೋ ಕಾಯಿನ್ಸ್ ಬೇರೆ ಇದೆ ಕಣೆ. ನೋಡಿ, ಆ ಕಾಯಿನ್ಸ್ ನ ಯೂಸ್ ಮಾಡ್ಕೊಂಡು ನಾವ್ ಆಟ ಆಡ್ಬೇಕಾದ್ರೆ ಏನಾದ್ರೂ ತೊಂದ್ರೆ ಆದ್ರೆ ಅದರಿಂದ ತಪ್ಪಿಸ್ಕೋಬಹುದಂತೆ ಕಣೆ. ನೋಡಿ, ಕಾಯಿನ್ಸ್ ಎಲ್ಲ ನಾವು ಎಲ್ರು ಹಂಚ್ಕೊಳ್ಳೋಣವಾ? ಹ್ಮ್, ಓಕೆ. ಸರಿ ಸರಿ, ಹಾಗಾದ್ರೆ ಎಲ್ಲರೂ ಎರಡೆರಡು ತಗೊಳ್ಳೋಣ. ತಗೋ ನಿಸರ್ಗ, ಮಲ್ಲೇಶ್ ನೀನು ತಗೋ, ನಾನು ಎರಡು ತಗೋತೀನಿ. ಎರಡು ತಗೋ, ನೀನು ತಗೋ. ಸರಿ, ಆಟ ಆಡೋಣ. ಇವಾಗ ಎಲ್ಗ ಹೋಗೋಣ ಹಾಗಾದ್ರೆ? ಎಲ್ಗ ಹೋಗೋದು ಅಂತ ಕೇಳ್ಕೊಳ್ಳೋಣ. ನಾವು ತಾಜ್ ಮಹಲ್ ಹೋಗೋಣವಾ? ಚೆನ್ನಾಗಿದೆ ಅಂತೆ. ಮಾಡ್ತೀನಿ ಕಣೆ. ನಾನ್ ಮಾಡ್ತೀನಿ ಶೈಲಾ. ಶೈಲಾ ನೀನ್ ಬೇಡ, ನಾನ್ ಮಾಡ್ತೀನಿ. ಶೈಲಾ ಮತ್ತೆ ನಿಸರ್ಗ, ನೀವಿಬ್ರು ಜಗಳ ಮಾಡ್ಬೇಡಿ. ಈ ಸರಿ ಟೈಸ್ ನ ಯಮುನಾನೇ ರೋಲ್ ಮಾಡಿ. ಸರಿ, ಕೊಡು ಅವಳಿಗೆ. ಎಲ್ಗ ಹೋಗೋದು? ಡೈಸ್ ಎಷ್ಟ್ ಚೆನ್ನಾಗಿದೆ ನೋಡಿ, ಫುಲ್ ಶೈನಿಂಗ್ ಶೈನಿಂಗ್ ಇದೆ ಕಣೆ. ಜುಮಾಂಜಿ ಜುಮಾಂಜಿ, ನಮ್ಮನ್ನ ತಾಜ್ ಮಹಲ್ ಹತ್ರ ಕರ್ಕೊಂಡೋಗಪ್ಪ. ಎಷ್ಟ್ ಎಕ್ಸೈಟಿಂಗ್ ಆಗಿದೆ. ಯಾಕೋ ನಂಗೆ ಭಯ ಆಗ್ತಾ ಇದೆ ಕಣೆ, ತುಂಬಾ ಕತ್ಲಾಯ್ತಲ್ಲ. ಹೆದ್ರಕೋಬೇಡ ಕಣೆ, ಎಷ್ಟ್ ಥ್ರಿಲ್ಲಿಂಗ್ ಆಗಿದೆ ಅಲ್ವೇನ್ರಿ. ವಾವ್, ತಾಜ್ ಮಹಲ್ ಮುಂದೆ ಬಂದೆ ಬಿಟ್ವಿ. ಆದ್ರೆ ತಾಜ್ ಮಹಲ್ ಎಷ್ಟ್ ಖಾಲಿ ಇದೆ ನೋಡು. ಯಾರು ಇಲ್ಲಿ ನಮ್ಗ ಇದ್ರ ಬಗ್ಗೆ ಕೇಳಣ ಅಂದ್ರೆ ಇಲ್ಲಿ ಕಾಣಿಸ್ತಾನೆ ಇಲ್ಲ ಒಬ್ರುನು. ಹೇ, ಅಲ್ ನೋಡು, ಬಟರ್ಫ್ಲೈ ಮಾತಾಡ್ತಾ ಇರೋ ಹಾಗಿದೆ. ಹಾ ಮಕ್ಳೇ, ನಾನು ನಿಮ್ಮ ಸ್ನೇಹಿತ ಚಿಟ್ಟೆ. ನಾನು ನಿಮಗೆ ತಾಜ್ ಮಹಲ್ ಬಗ್ಗೆ ಮಾಹಿತಿನ ನೀಡ್ತೀನಿ, ಬನ್ನಿ. ಇದು ತಾಜ್ ಮಹಲ್. ಇದು ಪ್ರಪಂಚದ ಅದ್ಭುತಗಳಲ್ಲಿ ಒಂದು. ಇದು ಮೊಘಲ್ ದೊರೆ ಶಹಜಹಾನ್ ನಿಂದ ತನ್ನ ಪ್ರೀತಿಯ ಪತ್ನಿ ಮಮತಾಜ್ ಮಹಲ್ಗಳಿಗಾಗಿ ನಿರ್ಮಿತವಾದ ಸ್ಮಾರಕ. ತಾಜ್ ಮಹಲ್ನ ನಿರ್ಮಾಣ 1631ರಲ್ಲಿ ಪ್ರಾರಂಭವಾಯಿತು. ಇದರ ನಿರ್ಮಾಣ ಸಂಪೂರ್ಣವಾಗಲು 22 ವರ್ಷಗಳೇ ಬೇಕಾಯಿತು. ಈ ಕಲಾಕೃತಿಯು ಪರ್ಷಿಯನ್, ಇಸ್ಲಾಮಿಕ್ ಹಾಗೂ ಭಾರತೀಯ ವಾಸ್ತುಶಿಲ್ಪಗಳನ್ನ ಒಳಗೊಂಡಿದೆ. ಈ ಮೇರುಕೃತಿ ಸ್ಮಾರಕದ ರಚನೆಗೆ ತಗುಲಿದ ವೆಚ್ಚ ಸುಮಾರು 300 ಮಿಲಿಯನ್ ರೂಪಾಯಿಗಳು. ಈ ಭವ್ಯ ಸ್ಮಾರಕ ನಿರ್ಮಾಣಕ್ಕಾಗಿ 20,000 ಜನ ಕುಶಲ ಕರ್ಮಿಗಳು ಸುಮಾರು 22 ವರ್ಷ ಹಗಲಿರುಳು ಶ್ರಮಿಸಿದ್ದಾರೆ. ಈ ಕಲಾಕೃತಿಯ ವಿನ್ಯಾಸಗಾರ ಉಸ್ತಾದ್ ಅಹಮದ್ ಲಹೌರಿ ಸುಮಾರು 1,000 ಆನೆಗಳ ಸಹಾಯದಿಂದ ಈ ಸ್ಮಾರಕವನ್ನ ನಿರ್ಮಿಸಲಾಗಿದೆ. 30 ವಿವಿಧ ಬೆಲೆ ಬಾಳುವ ಮುತ್ತು, ರತ್ನ, ಹವಳಗಳ ಬಳಕೆ ಈ ಸ್ಮಾರಕದ ಅಂದವನ್ನ ಹೆಚ್ಚಿಸಿದೆ. ತಾಜ್ ಮಹಲ್ ಸಮಮಿತಿಗೆ ಒಂದು ಪರಿಪೂರ್ಣ ಉದಾಹರಣೆಯಾಗಿದೆ. ಒಳಗಿರುವ ಸಮಾಧಿಗಳನ್ನು ಹೊರತುಪಡಿಸಿ, ಒಳಗಿರುವ ರಾಜರಾಣಿಯರ ಸಮಾಧಿಗಳು ಮಾತ್ರ ಸಮಮಿತಿಯಿಂದ ಕೂಡಿಲ್ಲ. ಶಹಜಹಾನ್ನ ಸಮಾಧಿಯ ಗಾತ್ರ ಮಮತಾಜ್ ಮಹಲ್ನ ಸಮಾಧಿಯ ಗಾತ್ರಕ್ಕಿಂತ ಹೆಚ್ಚಿದೆ. ದಿನದ ವಿವಿಧ ಸಮಯಗಳಲ್ಲಿ ತಾಜ್ ಮಹಲ್ ವಿವಿಧ ಬಣ್ಣಗಳಿಂದ ಮನಸೂರೆಗೊಳ್ಳುತ್ತದೆ. ಇದು ಮುಂಜಾವಿನಲ್ಲಿ ಗುಲಾಬಿ ಬಣ್ಣದ್ದಾಗಿ, ಬೆಳಗಿನ ಜಾವ
ಬಿಳಿಯ ಬಣ್ಣದ್ದಾಗಿ ಹಾಗೂ ಚಂದ್ರನ ಬೆಳಕಿನಲ್ಲಿ ಬಂಗಾರದ ಬಣ್ಣದಿಂದ ಕಂಗೊಳಿಸುತ್ತದೆ. ತಾಜ್ ಮಹಲ್ನ ನಿರ್ಮಾಣಕ್ಕಾಗಿ ವಿವಿಧ ರೀತಿಯ ಮಾರ್ಬಲ್ಗಳನ್ನು ಬಳಸಲಾಗಿದೆ. ಈ ಮಾರ್ಬಲ್ಗಳನ್ನು ವಿವಿಧ ರಾಜ್ಯಗಳಿಂದ ಹಾಗೂ ವಿವಿಧ ದೇಶಗಳಿಂದ ಅಫ್ಘಾನಿಸ್ತಾನ, ಚೀನಾ, ಅರೇಬಿಯಾ, ಶ್ರೀಲಂಕಾಗಳಿಂದ ತರಿಸಲಾಗಿದೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ತಾಜ್ ಮಹಲ್ ನಿಧಾನಗತಿಯಲ್ಲಿ ಯಮುನಾ ನದಿಯಲ್ಲಿ ಮುಳುಗುತ್ತಿದೆ. ಪ್ರತಿ ವರ್ಷ ಪ್ರಪಂಚದ ವಿವಿಧ ರಾಷ್ಟ್ರಗಳಿಂದ ಸುಮಾರು 3-4 ಮಿಲಿಯನ್ ಪ್ರವಾಸಿಗರು ಇಲ್ಲಿಗೆ ಭೇಟಿ ನೀಡುತ್ತಾರೆ. ಮಕ್ಕಳೇ, ನೀವು ಇಲ್ಲಿಗೆ ಭೇಟಿ ನೀಡಿದ್ದು ನನಗೆ ತುಂಬಾ ಸಂತೋಷವಾಯಿತು. ವಾವ್, ಎಷ್ಟು ಚೆನ್ನಾಗಿ ಮಾತಾಡ್ತಾರವ ಬಟರ್ಫ್ಲೈ. ಹೌದು, ಶೈಲಾ ಚಿಟ್ಟೆ ಹೇಳ್ತಾ ಇರುವಾಗ ಸಮಮಿತಿ ಸಮಮಿತಿ ಅಂತಲ್ಲ ಹೇಳ್ತಾ ಇತ್ತಲ್ಲ, ಏನಂದ್ರೆ? ಆ ಮಲ್ಲೇಶ್, ಸಮಮಿತಿ ಬಗ್ಗೆ ಮೊನ್ನೆ ತಾನೇ ಟೀಚರ್ ಕ್ಲಾಸ್ ಅಲ್ಲಿ ಹೇಳಿದ್ರು, ನೆನ್ಪಿದ್ಯಾ? ಅದಕ್ ಸಂಬಂಧಪಟ್ಟಾಗಿ ಒಂದ್ ಚಟುವಟಿಕೆ ಕೂಡ ಮಾಡಿದ್ವಿ. ಯಮುನಾ, ನೀನ್ ಮಾಡಿದ್ದೆ ಜ್ಞಾಪಿಸ್ಕೋ. ಅಲ್ಲಿ ಪೇಪರ್ ಫೋಲ್ಡ್ ಮಾಡಿ ಚಿಟ್ಟೆನ ರಚನೆ ಮಾಡಿದ್ ನೆನ್ಪಿದ್ಯಾ? ಮಡಿಚಿದ ಭಾಗದ ಎರಡೂ ಬದಿ ಪರಸ್ಪರ ಸಮಮಿತಿಯಾಗಿದ್ದು ಮಡಿಚಿದ ರೇಖೆ ಸಮಮಿತಿ ಅಕ್ಷ ಅಂತ ಟೀಚರ್ ಹೇಳಿದ್ರು, ಜ್ಞಾಪಿಸ್ಕೋ. ಹೌದು ಹೌದು. ಹಾ ಶೈಲಾ, ನೀನ್ ಹೇಳ್ದಂಗೆ ನೆನ್ಪಾಯ್ತು. ನಾನು ನನ್ನ ಹೊಸ ಬಟ್ಟೆ ತಗೊಂಡಿದ್ದೆ, ಅದನ್ನ ಸ್ಟಿಚ್ ಮಾಡ್ಸೋಕೆ ಅಂತ ಟೈಲರ್ ಶಾಪ್ ಹೋಗಿದ್ನ. ಅಲ್ಲಿ ಅವರು ಮೆಜರ್ಮೆಂಟ್ ಎಲ್ಲ ತಗೊಂಡು ಆ ಬಟ್ಟೆನ ಕಟ್ ಮಾಡುವಾಗ ಫೋಲ್ಡ್ ಮಾಡಿ ಒಂದ್ ಕಡೆ ಕಟ್ ಮಾಡಿದ್ರು. ಬಟ್ ಓಪನ್ ಮಾಡಿ ನೋಡಿದ್ರೆ ಎರಡು ಕಡೆ ಒಂದೇ ತರ ಕಟಿಂಗ್ಸ್ ಇತ್ತು. ಮೋಸ್ಟ್ಲಿ ಅದು ಕೂಡ ಸಮಮಿತಿನೇ ಇರ್ಬೋದಲ್ವಾ ಶೈಲಾ? ಹಾ ಹೌದು ಕಣೋ, ಅದು ಕೂಡ ಸಮಮಿತಿನೇ ಬಳಸ್ಕೊಂಡು ಮಾಡ್ತಾರೆ. ಹಾ ಹಾಗಾದ್ರೆ ಇಲ್ಲಿ ನೋಡಿ, ಈಗ ಸಮಮಿತಿ ಬಗ್ಗೆ ನೀವು ತಿಳ್ಕೊಂಡ್ರಿ ಅಲ್ವಾ. ಇಲ್ಲಿ ಒಂದು 10 ರೂಪಾಯಿ ನೋಟ್ ಅನ್ನ ಕೊಟ್ಟಿದೆ. ಇಲ್ಲಿ ಮಧ್ಯಭಾಗದಲ್ಲಿ ಒಂದು AB ಅಂತ ಲಂಬ ರೇಖೆಯನ್ನು ಎಳೆಯಲಾಗಿದೆ, ಹಾಗೆಯೇ ಅಡ್ಡನಾಗಿ CD ಅಂತ ರೇಖೆಯನ್ನು ಎಳೆಯಲಾಗಿದೆ. ಯಮುನಾ, ಈಗ ಹೇಳು, ಈ ರೇಖೆಗಳಲ್ಲಿ ಯಾವ್ದು ಸಮಮಿತಿ ರೇಖೆಯಾಗಿದೆ ಅಂತ ನೋಡೋಣ. ಏ, ನನಗೆ ಗೊತ್ತಾಗ್ತಾ ಇಲ್ವಲ್ಲ. ನೀನು ನಿನ್ನ ಹತ್ರ ಕಾಯಿನ್ ಇದೆ ಅಲ್ಲ, ಅದನ್ನ ಉಪಯೋಗಿಸಿ ನಿನ್ ಫ್ರೆಂಡ್ಸ್ ನ ಕೇಳು ನೋಡೋಣ. ಹಾಗಾದ್ರೆ ನನಗೆ ಗೊತ್ತಾಗ್ಲಿಲ್ಲ, ಅದರಿಂದ ಫ್ರೆಂಡ್ಸ್ ನೀವ್ ಹೆಲ್ಪ್ ಮಾಡ್ತೀರಾ ನನ್ಗೆ? ನನ್ನ ಹತ್ರ 2 ಕಾಯಿನ್ ಇತ್ತು, 1 ಕಾಯಿನ್ ಯೂಸ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ನ ಪ್ರಶ್ನೆ ಕೇಳ್ತೀನಿ. ಫ್ರೆಂಡ್ಸ್, ಪ್ರಶ್ನೆ ಈ ತರ ಇದೆ. 10 ರೂಪಾಯಿ ನೋಟಿನ ಮೇಲೆ ಹಾದು ಹೋಗಿರುವ ರೇಖೆಗಳಲ್ಲಿ ಸಮಮಿತಿ ರೇಖೆಯು ಇದಾಗಿದೆ. ಮತ್ತೊಮ್ಮೆ, 10 ರೂಪಾಯಿ ನೋಟಿನ ಮೇಲೆ ಹಾದು ಹೋಗಿರುವ ರೇಖೆಗಳಲ್ಲಿ ಸಮಮಿತಿ ರೇಖೆಯು ಇದಾಗಿದೆ. ಆಪ್ಷನ್ ಬಂದು 1 AB, 2 CD, 3 AB ಮತ್ತು CD, 4 ಯಾವುದು ಅಲ್ಲ. ಫ್ರೆಂಡ್ಸ್, ನಂಗೆ ಬೇಗ ಬೇಗ ಆನ್ಸರ್ ಮಾಡ್ತೀರಾ? ನೋಡಿ, ಈಗ ನಾನು ಶೇರ್ ಮಾಡಿದೀನಿ, ಎಲ್ಲಾ ಆಯ್ಕೆನು ಕೂಡ ಎಲ್ಲರೂ ಸೆಲೆಕ್ಟ್ ಮಾಡಿದ್ದಾರೆ. ಆದ್ರೆ ಅತಿ ಹೆಚ್ಚು ಜನ AB ಮತ್ತೆ CD ಅಂತ ಕೊಟ್ಟಿದ್ದಾರೆ. ಸೊ ನೋಡೋಣ. ಶೈಲಾ, ನಂಗೆ ಇದು ಯಾವುದು ಅಲ್ಲ ಅಂತ ಅನ್ಸುತ್ತೆ, ಇದು ಕರೆಕ್ಟೇನೆ? ಹಾ, ನಿಮ್ ಫ್ರೆಂಡ್ಸ್ ಯಾಕೋ ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಆಯ್ತು, ಈಗ ಒಂದ್ ಕೆಲಸ ಮಾಡೋಣ, ಅದನ್ನ ಕ್ಲಿಯರ್ ಮಾಡೋಣ ಕಣೆ. ಈಗ ಯಮುನಾ ನೋಡು, ನೀನೇ ಇಲ್ಲಿ AB ಅನ್ನೋ ಅಕ್ಷದ ಎಡಭಾಗ ಮತ್ತು ಬಲಭಾಗ ಎರಡನ್ನು ನೋಡು. ನೀನು ಎಡಭಾಗದಲ್ಲಿ ಏನಿದೆ, ಬಲಭಾಗದಲ್ಲಿ ಏನಿದೆ ಅಂತ ಹೇಳು. ಬಲಭಾಗದಲ್ಲಿ ಗಾಂಧಿ ಚಿತ್ರ ಕಾಣ್ತಾ ಇದೆ, ಎಡಭಾಗದಲ್ಲಿ ಯಾವ್ದು ಚಿತ್ರನೇ ಕಾಣ್ತಾ ಇಲ್ವಲ್ಲ. ಹಾಗಾಗಿ ಸಮಮಿತಿ ಅಕ್ಷದ ಎರಡೂ ಬದಿಯಲ್ಲಿರುವಂತಹ ಭಾಗಗಳು ಒಂದೇ ತರ ಸೇಮ್ ಟು ಸೇಮ್ ಇರ್ಬೇಕು ಕಣೆ. ಇಲ್ಲಿ ಸೇಮ್ ಟು ಸೇಮ್ ಇದೆಯಾ? ಹಂಗಾಗಿ AB ಸಮಮಿತಿ ಅಕ್ಷ ಆಗದಿಲ್ಲ. ಅದೇ ತರ CD ಎರಡೂ ಬದಿನಲ್ಲೂ ಸೇಮ್ ಟು ಸೇಮ್ ಇದೆಯಾ? ಇಲ್ಲ. ಮೇಲೆ ಗಾಂಧಿ ತಾತನ ತಲೆ ಕಾಣ್ತಾ ಇದೆ, ಕೆಳಗಡೆ ಅವ್ರ ದೇಹದ ಭಾಗ ಕಾಣ್ತಾ ಇದೆ. ಹಾಗಾಗಿ CD ಕೂಡ ಸಮಮಿತಿ ಅಕ್ಷ ಆಗೋದಿಲ್ಲ. ಹಾಗಾದ್ರೆ ಫ್ರೆಂಡ್ಸ್, ಈಗ ನಿಮ್ಗೆ ಕ್ಲಿಯರ್ ಆಯ್ತು ಅನ್ಕೋತೀನಿ, AB ಮತ್ತು CD ಎರಡೂ ಸಮಮಿತಿ ಅಕ್ಷ ಆಗೋದಿಲ್ಲ. ಹಾಗೆ ಅಲ್ಲಿ ತಾಜ್ ಮಹಲ್ ಹತ್ರ ಒಂದ್ ಬಟರ್ಫ್ಲೈ ಬಂದಿತ್ತು, ಅದ್ ನೋಡಕ್ ಎಷ್ಟ್ ಬ್ಯೂಟಿಫುಲ್ ಆಗಿತ್ತಲ್ವಾ. ಆದ್ರೆ ಅದ್ರ ರೆಕ್ಕೆ ಒಂದೊಂದರ ಇದೊಂದ್ ಇನ್ನೊಂದರ ಇದ್ರೆ ನೋಡಕ್ ಏನ್ ಚೆನ್ನಾಗಿರ್ತಿತ್ತು ಹೇಳು, ವಿಚಿತ್ರವಾಗಿ ಕಾಣಿಸ್ತಾ ಇತ್ತು ನೋಡಕ್. ಹೌದು, ಚೆನ್ನಾಗೇ ಇರ್ತಿರ್ಲಿಲ್ಲ. ಅದೇ ಮಲೇಷಿಯನ್ ಸ್ಪೆಕ್ಸ್ ನೋಡು, ಎಷ್ಟ್ ಚೆನ್ನಾಗಿ ಕಾಣಿಸ್ತಾನ ಹಾಕೊಂಡ್ರೆ. ಅದೇ ಒಂದ್ ಸೈಡ್ ದೊಡ್ಡದು, ಒಂದ್ ಸೈಡ್ ಚಿಕ್ಕದಿದ್ರೆ ಅವ್ನ್ ಹೇಗ್ ಕಾಣಿಸ್ತಿದ್ದ ಒಂದ್ಸಲ ಇಮ್ಯಾಜಿನ್ ಮಾಡ್ಕೋ. ಎಲ್ಲರೂ ನೋಡಿ ನಗ್ತಿದ್ರು ಮಲೇಷಾ ನಿನ್ನ. ಅವನ್ ಶರ್ಟ್ ಒಂದ್ ದೊಡ್ಡದು ಒಂದ್ ಗಿಡ್ಡ ಇದ್ರೆ ಹೇಗ್ ಕಾಣಿಸ್ತಿದ್ದ ಅಲ್ವಾ? ನಿಜ. ನಿಮ್ಗೆಲ್ಲ ಏನ್ ಗೊತ್ತು, ಫ್ಯಾಷನ್ ಇವೆಲ್ಲ ಟ್ರೆಂಡ್ ಗೊತ್ತಾ ಈ ತರ ಎಲ್ಲ ಹಾಕೋದು? ನೀನ್ ಬಿಡಪ್ಪ, ಒಂದ್ಸಲ ಒಂದ್ ಸ್ಲೀವ್ಸ್ ದೊಡ್ಡ ಉದ್ದ, ಒಂದ್ ಸ್ಲೀವ್ಸ್ ಗಿಡ್ಡ ಇರೋದ್ ಹಾಕೊಂಡಿರೋದು ಇದೆ ಫ್ಯಾಷನ್ ಅಂತ. ಹಾಗೆ ಯಮುನಾ, ಇವಾಗ ಸಿಮೆಟ್ರಿಕಲ್ ವಸ್ತುಗಳು ನೇಚರ್ ಅಲ್ಲಿ ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ಹೇಳ್ತೀಯ? ನಿಸರ್ಗ ಇಲ್ಲಿ ನೋಡು, ನಾವು ನಿಸರ್ಗದಲ್ಲಿ ಎಷ್ಟೊಂದು ಸಮಮಿತಿ ವಸ್ತುಗಳು ನೋಡ್ತಾ ಇದ್ದೀವಿ. ಈ ಎಲೆ ನೋಡು, ಈ ಎಲೆ ಸಮಮಿತಿಯನ್ನ ಹೊಂದಿದೆ.
ಮತ್ತು ಅದ್ರ ಮಧ್ಯದಲ್ಲಿ ಒಂದು ರೇಖೆ ನೋಡ್ತಾ ಇದೀವಲ್ಲ, ಅದರ ಎರಡೂ ಕಡೆ ಮಡಚಿದಾಗ ಅದರ ಎಡ ಮತ್ತು ಬಲಭಾಗಗಳು ಸಂಪೂರ್ಣವಾಗಿ ಹೊಂದ್ಕೊಳ್ತವೆ. ಆದ್ದರಿಂದ ನಾವು ಆ ರೇಖೆಯನ್ನ ರೇಖಾ ಸಮಮಿತಿ ಅಥವಾ ಸಮಮಿತಿ ಅಕ್ಷ ಅಂತ ಕರಿತೀವಿ. ಹಾಗೆ ನಾವು ಆ ಜೇನುಗೂಡು ಚಿತ್ರ ನೋಡೋಣ. ಅಲ್ಲಿ ನೋಡು ಜೇನುಗೂಡು ಚಿತ್ರ ನೋಡಿ ಕಾಣ್ತಾ ಇದೆ ನಿಂಗೆ, ಅದನ್ನ ನೋಡು. ಅದು ಹೇಗೆ ನಿಯಮಿತ ಷಡ್ಭುಜಾಕೃತಿಯಲ್ಲಿ ಗೂಡನ್ನು ಕಟ್ಟಿದೆ. ನಮ್ಮ ಅಹಂ ಹೇಳ್ತಾ ಇದ್ರು, ಜ್ಞಾಪಕ ಇದೆಯಾ ನಿಮ್ಗೆ? ನಿಯಮಿತ ಬಹುಭುಜಾಕೃತಿಗಳು ಎಷ್ಟು ಸಮಬಾಹು ಹೊಂದಿವೆಯೋ ಅಷ್ಟು ಸಮಮಿತಿ ಅಕ್ಷವನ್ನು ಹೊಂದಿರ್ತವೆ. ಈ ಜೇನುಗೂಡು ಆರು ಸಮಬಾಹುಗಳನ್ನ ಹೊಂದಿದೆ. ಆದ್ರಿಂದ ಇದರ ಸಮಮಿತಿ ಅಕ್ಷ ಎಷ್ಟು ಅಂದ್ರೆ ಆರು ಅಲ್ವಾ? ನೋಡು ಆ ಜೇನುಗೂಡಿನ ಸಮಮಿತಿ ಎಷ್ಟೊಂದು ಅಟ್ರಾಕ್ಟ್ ಆಗಿದೆ. ಇನ್ ಮನುಷ್ಯರಾದ ನಾವು ಅಟ್ರಾಕ್ಟ್ ಆಗ್ದಲ್ಲ ಇರ್ತೀವ? ಹಾಗೆಯ ನವಿಲ್ಗರಿ ನೋಡು, ಅದನ್ನ ನಾವು ಪ್ರಕೃತಿಯಲ್ಲಿ ಸಿಗುವಂತ ವಸ್ತು, ಅದನ್ನ ನಾವು ಪುಸ್ತಕದಲ್ಲಿ ಇಟ್ಕೋತಾ ಇದ್ವಿ ಅಲ್ವಾ? ಅದು ತುಂಬಾ ಯಾಕೆಂದ್ರೆ ಅದು ತುಂಬಾ ಚೆನ್ನಾಗಿದೆ ಅಂತ, ಅದು ಕೂಡ ಸಿಮೆಟ್ರಿನ್ ಹೊಂದಿದೆ. ಅದೇ ರೀತಿ ನಾವು ಅಲ್ಲಿ ಒಂದು ಹುಲಿ ನೋಡ್ತಾ ಇದೀವಿ, ಆ ಹುಲಿ ದೇಹ ರಚನೆಯೂ ಕೂಡ ಸಮಮಿತಿಯನ್ನ ಹೊಂದಿದೆ. ಇದಲ್ಲದೆ ಇತರೆ ಪ್ರಾಣಿಗಳಾದ ಹೇಡಿ, ಆಮೆ, ಚಿಟ್ಟೆ, ಮೀನು ಮುಂತಾದ ಪ್ರಾಣಿಗಳು ಕೂಡ ತಮ್ಮ ದೇಹ ರಚನೆಯಲ್ಲಿ ಸಿಮೆಟ್ರಿನ್ ನೋಡ್ಬೋದು. ಆದ್ರಿಂದ ಸಮಮಿತಿಯು ನಿಸರ್ಗದಲ್ಲಿ ಕಂಡು ಬರುವಂತಹ ಬಹುಮುಖ್ಯವಾದ ರೇಖಾಗಣಿತದ ಪರಿಕಲ್ಪನೆಯಾಗಿದೆ ಅಂತ ಹೇಳ್ಬೋದಾ? ಹೌದು, ಎಷ್ಟೊಂದ್ ತಿಳ್ಕೊಂಡಿದ್ಯಾ. ಇವಾಗ ಪರಿಸರದಲ್ಲಿ ಕಂಡು ಬರುವಂತ ಸಮಮಿತಿ ವಸ್ತುಗಳ ಬಗ್ಗೆ ಏನೋ ಹೇಳಿದೆ, ಹಾಗಾದ್ರೆ ಮಾನವ ನಿರ್ಮಿತ ಸಮಮಿತಿ ವಸ್ತುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀಯಾ? ಹೌದು, ಹಾಗೇನೆ ನಾವು ನಿಸರ್ಗದಲ್ಲಿ ಅಲ್ಲದೆ ಮಾನವ ನಿರ್ಮಿತ ವಸ್ತುಗಳಲ್ಲೂ ಕೂಡ ಈ ಸಮಮಿತಿನ ನೋಡ್ತಾ ಇದೀವಿ. ಇಲ್ಲಿ ನೋಡು, ಇದು ಕಮಲ ಮಹಲ್, ಇದು ದೆಹಲಿಯಲ್ಲಿದೆ. ಇದನ್ನ ಬಹಾಯಿ ಮನೆ ಅಂತಲೂ ಕರೀತಾರೆ. ಇದು ತುಂಬಾ ಸುಂದರವಾಗಿದೆ, ಇದು ಕೂಡ ಸಮಮಿತಿಯನ್ನ ಹೊಂದಿದೆ. ಅದಲ್ಲದೆ ನಾವು ಹಾಕದಿವಲ್ಲ ಕನ್ನಡಕ, ಆ ಕನ್ನಡಕನು ಕೂಡ ಸಮಮಿತಿಯನ್ನ ಹೊಂದಿದೆ. ಅಲ್ಲೊಂದು ದೇವಾಲಯ ಕಾಣ್ತಾ ಇದೆ ನೋಡು, ಆ ದೇವಾಲಯನು ಕೂಡ ಸಮಮಿತಿಯನ್ನ ಹೊಂದಿದೆ. ಅದೇ ರೀತಿ ಒಂದು ನಾವು ಆಟ ಆಡೋ ಬಾಲ್ ಬಂತು, ಆ ಬಾಲು ಕೂಡ ಸಮಮಿತಿಯನ್ನ ಹೊಂದಿದೆ. ಅದಲ್ಲದೆ ನಾವು ಈ ಸಮಮಿತಿಯನ್ನ ನಮ್ಮ ಕಲಾವಿದರು, ವೃತ್ತಿದಾರರು, ವಸ್ತ್ರಾಭರಣ ಅಥವಾ ಒಡವೆ ವಿನ್ಯಾಸಕರು, ಕಾರು ಉತ್ಪಾದಕರು, ವಾಸ್ತುಶಿಲ್ಪಿಗಳು, ಇನ್ನು ಅನೇಕರು ನಮ್ಮ ನಿಸರ್ಗದಲ್ಲಿ ನಮ್ಮ ಇದರಲ್ಲಿ ಪರಿಸರದಲ್ಲಿ ಬಳಸ್ತಾ ಇದ್ದಾರೆ. ಯಮುನಾ ಮತ್ತೆ ನಿಸರ್ಗ ಇಷ್ಟೊತ್ತು ನೀವು ಸಮಮಿತಿ ಅಂತ ಎಷ್ಟೊಂದು ಎಕ್ಸಾಂಪಲ್ ಕೊಟ್ರಿ, ನನಗೊಂದು ಡೌಟ್ ಇದೆ, ನಮ್ಮ ದೇಹ ಸಮಮಿತಿನ ಹೊಂದಿದೆಯಾ ಇಲ್ವಾ ಅಂತ? ನಮ್ಮ ದೇಹವು ಸಮಮಿತಿಯನ್ನು ಹೊಂದಿದೆಯೇ? ಹೌದಾ ಅಲ್ವಾ? ನನ್ಗೇನೋ ಕನ್ಫ್ಯೂಸ್ ಆಗ್ತಿದೆ. ನನ್ನ ಹತ್ರ ಹೇಗಿದ್ರು ಎರಡ್ ಕಾಯಿನ್ಸ್ ಇದೆಯಲ್ಲ, ಅದ್ರ ಒಂದ್ ಕಾಯಿನ್ ಯೂಸ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ನಾನು ಉತ್ತರ ತಗೋತೀನಿ. ಇವಾಗ ನನ್ನ ಫ್ರೆಂಡ್ಸ್ ಏನ್ ಮಾಡ್ತಾರೆ ಗೊತ್ತಾ, ಅವ್ರ ಮೊಬೈಲ್ ಸ್ಕ್ರೀನ್ ಅಲ್ಲಿ ಬರ್ತಕ್ಕಂತ ಪೋಲ್ ಕ್ವೆಶನ್ಗೆ ಉತ್ತರ ಹೌದಾಗಿದ್ರೆ ಹೌದು ಅಂತ, ಇಲ್ಲ ಆಗಿದ್ರೆ ಇಲ್ಲ ಅಂತ ಚೂಸ್ ಮಾಡಿ ಸಬ್ಮಿಟ್ ಬಟನ್ ಒತ್ತಾರೆ. ಇದರಿಂದ ನಂಗೆ ಸಹಾಯ ಆಗುತ್ತೆ. ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೌದು ಅಂತ ಉತ್ತರ ಕೊಟ್ಟಿದ್ದಾರೆ. ಶೈಲಾ, ಹೌದು ಅನ್ನೋ ಉತ್ತರ ಸರಿನಾ? ಹಾ ಹೌದೇ ನಿಸರ್ಗ, ನಿನ್ ಫ್ರೆಂಡ್ಸ್ ಎಲ್ಲ ತುಂಬಾ ಜಾಣರಾಗಿದ್ದಾರೆ. ಆಕ್ಚುಲಿ ಸಾಮಾನ್ಯವಾಗಿ ಆರೋಗ್ಯವಂತ ಮನುಷ್ಯನ ದೇಹ ಸಮಮಿತಿಯನ್ನ ಹೊಂದಿರುತ್ತೆ. ಈಗ ಹುಟ್ಟಲೆ ಕೆಲವರಿಗೂ ಅಂಗವಿಹೀನ ಆಗಿರುತ್ತಾರೆ ಅಥವಾ ಯಾವ್ಯಾವುದೋ ಅಂಗಾಂಗದಲ್ಲಿ ರಚನೆಯಲ್ಲಿ ವ್ಯತ್ಯಾಸ ಆಗಿರುತ್ತೆ. ಅಂತಹ ಕೆಲವು ಸಂದರ್ಭಗಳನ್ನ ಹೊರತುಪಡಿಸಿ ಸಾಮಾನ್ಯವಾಗಿ ಆರೋಗ್ಯವಂತ ದೇಹದ ಮನುಷ್ಯರ ದೇಹ ಎಲ್ಲವೂ ಸಮಮಿತಿಯನ್ನ ಹೊಂದಿರುತ್ತೆ ಕಣೆ. ಹೌದಾ? ಹಂಗಾದ್ರೆ ನಾನ್ ಮಿರರ್ ಮುಂದೆ ನಿಂತ್ಕೊಂಡು ಬಲ್ಗೈಯಲ್ಲಿ ತಿಂತಾ ಇರ್ಬೇಕಾದ್ರೆ ಎಡ್ಗೈ ಅಲ್ಲಿ ತಿಂತಾ ಇರೋ ತರ ಕಾಣಿಸುತ್ತಲ್ಲ, ಏನಕ್ಕೆ? ಹಾ ಒಳ್ಳೆ ಪ್ರಶ್ನೆನೆ ಕೇಳ್ದೆ ಕಣೆ ನಿಸರ್ಗ. ನಾವು ಬಲ್ಗೈಯಲ್ಲಿ ತಿಂದಾಗ ಕನ್ನಡಿನಲ್ಲಿ ಎಡ್ಗೈಯಲ್ಲಿ ತಿಂದಂಗ್ ಕಾಣುತ್ತೆ, ಬಲ್ಗೈ ಎತ್ತಿದ್ರೆ ಎಡ್ಗೈ ಎದ್ದಂಗ್ ಕಾಣುತ್ತೆ. ಇದಕ್ಕೆ ಕಾರಣ ಏನು ಗೊತ್ತಾ? ಕನ್ನಡಿಯಲ್ಲಿ ಬಲ್ಗೈ ಎಡ್ಗೈ ಅಂತೆ ಕಾಣುವುದು ನಮ್ಮ ಪ್ರತಿಬಿಂಬ ಪಾರ್ಶ್ವ ವಿಪರ್ಯ ಹೊಂದೋದ್ರಿಂದ. ಮ್ಯಾಮ್ ಹೇಳಿದ್ರು ನೆನ್ಪಿದ್ಯಾ, ಇದನ್ನ ಲ್ಯಾಟರಲ್ ಇನ್ವರ್ಷನ್ ಅಂತ ಕೂಡ ಅಂತಾರೆ. ಈ ಲ್ಯಾಟರಲ್ ಇನ್ವರ್ಷನ್ ಇಂದಾಗಿ ಈ ರೀತಿ ನಮ್ಗೆ ತಿರ್ಗಾ ಮುರ್ಗ ಉಲ್ಟಾ ಪಲ್ಟಾ ಕಾಣುತ್ತೆ. ಈ ಅಂಶ ನಮ್ಗೆ ಪ್ರತಿಫಲನ ಸಮಮಿತಿಯನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಈಗ ಏನಪ್ಪಾ ಅಂದ್ರೆ, ಇಲ್ಲಿ ನೋಡು ಒಂದು ಸಮದ್ವಿ ಬಾಹು ತ್ರಿಭುಜ ಇದೆ. ಈ ಒಂದು ಸಮದ್ವಿ ಬಾಹು ತ್ರಿಭುಜದ ಸಮಮಿತಿ ಅಕ್ಷವನ್ನ ಕೂಡ ಹೊಂದಿದೆ. ಈ ಸಮಮಿತಿ ಅಕ್ಷ ಲಂಬ ರೇಖೆ ಆಗಿದೆ, ಇಲ್ಲಿ ಕಾಣ್ತಾ ಇದೆ ಅಲ್ವಾ? ಈ ಲಂಬ ಅಕ್ಷದ ಮೇಲೆ ಕನ್ನಡಿಯನ್ನ ಇಟ್ಟಾಗ ಕನ್ನಡಿಯಲ್ಲಿನ ಪ್ರತಿಬಿಂಬವು ಹೊರಗಿನ ಅರ್ಧ ಭಾಗದ ಪಾರ್ಶ್ವ ವಿಪರ್ಯಗೊಂಡಿರುತ್ತೆ. ಹಾಗಾಗಿ ಇದನ್ನ ಪ್ರತಿಫಲನ ಸಮಮಿತಿ ಕೂಡ ಅಂತೀವಿ. ಇದು ರೇಖಾ ಸಮಮಿತಿ ಕೂಡ ಆಗಿದೆ ಕಣೆ. ರೇಖಾ ಸಮಮಿತಿಯಲ್ಲಿ ಭಾಗಗಳು ಪರಸ್ಪರ ಕನ್ನಡಿಯ ಪ್ರತಿಬಿಂಬತ್ರನೇ ಕಾಣುತ್ತೆ ಕಣೆ. ಹಾಗಾಗಿ ರೇಖಾ ಸಮಮಿತಿನೇ ಪ್ರತಿಫಲನ ಸಮಮಿತಿ ಆಗಿದೆ. ರೇಖಾ ಸಮಮಿತಿ ಅಂದ್ರೂ ಒಂದೇನೆ, ಪ್ರತಿಫಲನ ಸಮಮಿತಿ ಅಂದ್ರೂ ಒಂದೇನೆ ಕಣೆ. ಓ ಹೌದಾ, ನಂಗಿದೆಲ್ಲ ಗೊತ್ತೇ ಇರ್ಲಿಲ್ಲ. ಆಯ್ತು, ಈಗ ಅರ್ಥ ಮಾಡ್ಕೊಂಡಿದ್ಯಲ್ಲ. ಹಾಗಾದ್ರೆ ಈಗ ಹೇಳು ನೋಡೋಣ,
ಇಂಗ್ಲಿಷ್ ವರ್ಣಮಾಲೆಗಳಲ್ಲಿ ಯಾವ ಅಕ್ಷರಗಳು ಸಮಮಿತಿಯನ್ನು ಹೊಂದಿವೆ ಅಂತ. ನೀನು ಪ್ರಶ್ನೆ ನಂಗೆ ಕೇಳ್ಬಿಟ್ಯಾ, ನನ್ನ ಹತ್ರ ಇದ್ದಿದ್ದ ಒಂದ್ ಕಾಯಿನ್, ಅದನ್ನಂತೂ ನಾನು ಯೂಸ್ ಮಾಡಲ್ಲ. ಇವಾಗ ಏನ್ ಮಾಡ್ತೀನಿ ಗೊತ್ತಾ, ಈ ಪ್ರಶ್ನೆಗ್ ನಾನು ಚಾಟ್ ಬಾಕ್ಸ್ ಅಲ್ಲಿ ಉತ್ತರ ತಗೋತೀನಿ. ನನ್ ಫ್ರೆಂಡ್ಸ್ ಎಲ್ಲ ಇದಕ್ಕೆ ಉತ್ತರ ಕೊಡ್ತಾರೆ, ನೋಡಣ್ವಾ ಏನಂತ ಕೊಡ್ತಾರಂತ. ಆಗ್ಲಿ, ಕೇಳು ಅವ್ರನ್ನ. ಫ್ರೆಂಡ್ಸ್, ನನ್ ಪ್ರಶ್ನೆ ಹೇಗಿದೆ ಅಂದ್ರೆ, ಇಂಗ್ಲಿಷ್ ವರ್ಣಮಾಲೆಯ ಯಾವ ಅಕ್ಷರಗಳು ಸಮಮಿತಿಯನ್ನು ಹೊಂದಿವೆ ಅಂತ. ಯಾವೆಲ್ಲ ಅಕ್ಷರಗಳು ಸಮಮಿತಿನ ಹೊಂದಿದೆ ಅಂತ ನಂಗೆ ಚಾಟ್ ಬಾಕ್ಸ್ ಮೂಲಕ ಉತ್ತರ ಕೊಡ್ತೀರಾ? ಏನ್ ಉತ್ತರ ಬರ್ತಿದೆ? ನಂಗನ್ಸುತ್ತೆ ಎ ಆಗಿರ್ಬಹುದು ಅಂತ, ಬಿನು ಆಗಿರ್ಬಹುದು. ಗೀತಾ ರಾಣಿ ಅವರು ಹೆಚ್ ಅಂತ ಹೇಳ್ತಾ ಇದ್ದಾರೆ, ವಿಶ್ವಜಾ ಅವರು ಬಿ ಅಂತ ಹೇಳ್ತಾ ಇದ್ದಾರೆ, ಸುಮಾ ಎ ಬಿ ಸಿ ಹೆಚ್ ಎಂ ಅಂತ ಕಳ್ಸಿದ್ದಾರೆ, ಭಾವನಾ ಅವರು ಹೆಚ್ ಇ ವಿ ಅಂತ ಕಳ್ಸಿದ್ದಾರೆ, ಯಶು ಅವರು ತುಂಬಾ ಎಲ್ಲಾ ಲೆಟರ್ಸು ಕಳ್ಸಿದ್ದಾರೆ, ಹೇಮಾ ಎ ಬಿ ಹೆಚ್ ಸಿ ಡಿ ಟಿ ಡಬ್ಲ್ಯೂ ವಿ ಯು ಓ ಅಂತ ಕಳ್ಸಿದ್ದಾರೆ. ಎಷ್ಟೊಂದ್ ಲೆಟರ್ಸ್ ಕಳಿಸ್ತಾ ಇದಾರೆ ಕಣೇಶ, ಇಲ್ಲ ನಂಗೆ ಓದಕ್ಕೆ ಆಗ್ತಾ ಇಲ್ಲ, ನೀನೇ ಹೇಳ್ಬಿಡು ಹೋಗ್ಲಿ. ಸರಿ, ಹಾಗಾದ್ರೆ ಆಕ್ಚುಲಿ ಹೇಳೋದಾದ್ರೆ ನಿಮ್ ಸ್ನೇಹಿತರೆಲ್ಲರೂ ಸರಿಯಾಗಿ ಉತ್ತರ ಕಳಿಸಿದ್ದಾರೆ ಕಣೆ. ಇನ್ನೂ ಸ್ಪಷ್ಟವಾಗಿ ಹೇಳೋದಾದ್ರೆ ಇಲ್ಲಿ ನೋಡು, ಎ ಬಿ ಸಿ ಡಿ ಇ ಕೆ ಎಂ ಯು ಟಿ ವಿ ಡಬ್ಲ್ಯೂ ಮತ್ತು ವೈಗಳು ಒಂದೊಂದೇ ಸಮಮಿತಿ ಅಕ್ಷರ ಹೊಂದಿದೆ. ಕೆಲವೊಂದು ಲಂಬವಾಗಿದೆ, ಕೆಲವೊಂದು ಅಡ್ಡವಾಗಿರುವಂತ ಸಮಮಿತಿ ಅಕ್ಷರ ಹೊಂದಿದೆ. ಇಲ್ಲಿ ಕೆಲವು ಅಕ್ಷರಗಳು ನೋಡು, ಹೆಚ್ ಐ ಓ ಎಕ್ಸ್ ಇವೆಲ್ಲವೂ ಎರಡೆರಡು ಸಮಮಿತಿ ಅಕ್ಷರ ಹೊಂದಿದೆ. ಇನ್ನೂ ಕೆಲವೊಂದು ಅಕ್ಷರ ಎಷ್ಟೊಂದು ಸಮಮಿತಿ ಅಕ್ಷರವನ್ನ ಹೊಂದಿರುತ್ತೆ ನೋಡೋಣ, ಯೋಚನೆ ಮಾಡು. ನೀನೇ ಮುಂದೆ ಹೇಳು ನೀನ್ ನನಗೆ ನಿಸರ್ಗ. ನೀವೆಲ್ಲರೂ ತಾಜ್ಮಹಲ್ ನೋಡೋಣ ಅಂತ ಕರ್ಕೊಂಡ್ ಬಂದು ಇನ್ನೇ ಡಿಸ್ಕಶನ್ ಮಾಡ್ಕೊಂಡೇ ಇದ್ದೀರಾ, ನನಗಂತೂ ತುಂಬಾ ಬೋರ್ ಆಗ್ತಿದ್ಯಪ್ಪ. ಬೇರೆ ಎಲ್ಲಾದ್ರೂ ಹೋಗೋಣ, ಜುಮಾಂಜಿಗೆ ಕೇಳ್ಕೊಂಡು ಹೋಗೋಣ. ಹಾ ಸರಿ, ಎಲ್ಗ ಹೋಗೋದಾದ್ರ? ಏ ಮ್ಯೂಸಿಯಂ ಹೋಗೋಣ ಕಣೆ. ಸರಿ ಆಯ್ತು. ಮಲ್ಲೇಶ ನೀನ ಹಾಕ್ಬಿಟ್ಯಾ, ಮ್ಯೂಸಿಯಂ ಹೋಗೋಣವಾ? ಹಾ ಜುಮಾಂಜಿ, ನಮ್ಮ ಮ್ಯೂಸಿಯಂ. ಅಲ್ವಾ, ಅಲ್ಲಿ ಪೇಂಟಿಂಗ್ ಎಷ್ಟ್ ಚೆನ್ನಾಗಿದೆ ನೋಡಿ. ಅಲ್ಲಿ ನೋಡಿ, ಈ ಚಿತ್ರ ನನ್ನನ್ನೇ ನೋಡ್ತಾ ಇರ ಕಾಣ್ತಾ ಇದೆ. ಏ ಸುಮ್ನೆ ಇರ, ಓ ಆ ಚಿತ್ರದಲ್ಲಿರೋ ಆಂಟಿ ನನ್ನೇ ನೋಡ್ತಿದಾರ ಕಣೆ. ಇಬ್ರು ಸುಮ್ನಿರ್ತೀರಾ, ನಿಮ್ಮಿಬ್ರು ನೋಡ್ತಾ ಇಲ್ಲ, ಅವ್ರು ನೋಡ್ತಾ ಇರೋದು ನನ್ನನ್ನ. ಹೋಗ್ಲಿ ಬಿಡಪ್ಪ, ಅಲ್ಲಿ ಒಬ್ ತಾತ ಇದಾರಲ್ಲಪ್ಪ, ಅವ್ರನ್ನೇ ಕೇಳೋಣ ಇದ್ರ ರಹಸ್ಯ ಏನು ಅಂತ. ಸರಿ ಆಯ್ತು, ಬನ್ನಿ. ತಾತ ಯಾರು ನೀವು, ಏನ್ ಮಾಡ್ತಿದ್ದೀರಾ ಇಲ್ಲಿ? ಹಲೋ ಮಕ್ಕಳ, ನಾನು ಲಿಯೋನಾರ್ಡೋ ಡಾ ವಿಂಚಿ. ನಿಮ್ಗೆ ನನ್ ಬಗ್ಗೆ ಜಾಸ್ತಿ ಗೊತ್ತಿಲ್ಲ ಅನ್ಸುತ್ತೆ, ನೀವ್ ಮಾತಾಡೋದೆಲ್ಲ ನನ್ ಕೇಳಿಸ್ಕೊಂಡೆ. ನೀವೆಲ್ರು ಹೇಳೋ ಪ್ರಕಾರ ಈ ಚಿತ್ರದಲ್ಲಿರೋ ಹುಡುಗಿ ನಿಮ್ನೆಲ್ರು ನೋಡ್ತಾ ಇದ್ದಾಳೆ, ಅದೇ ಈ ಚಿತ್ರದ ವಿಶೇಷತೆ. ನಾನು ಈ ಚಿತ್ರಕ್ಕೆ ಯಾಕೆ ಈ ತರ ವಿಶೇಷತೆ ಬಂತು ಅನ್ನೋದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಈಗ ಮೊದ್ಲು ನನ್ ಪರಿಚಯ ನಾನು ಮಾಡ್ಕೊಂಡೆ ಅಲ್ಲ, ನಾನು ಲಿಯೋನಾರ್ಡೋ ಡಾ ವಿಂಚಿ, ಇಟಲಿಯ ದೊಡ್ಡ ಪೇಂಟರ್. ನಾನು ಈ ಚಿತ್ರನ ನಾನು ಸುಮಾರು 500 ವರ್ಷಗಳ ಹಿಂದೆ ನಾನೇ ಬಿಡಿಸಿದ್ದು. ಸೊ ಈ ಚಿತ್ರ ಎಷ್ಟು ಫೇಮಸ್ ಆಗಿದೆ ಅಂದ್ರೆ, ನೀವು ನೋಡಿದ್ರಲ್ಲ ಈಗ ಈ ತರ ಹಲವಾರು ವಿಶೇಷತೆಗಳನ್ನ ಹೊಂದಿರೋದ್ರಿಂದ ಈ ಚಿತ್ರ ತುಂಬಾ ಫೇಮಸ್ ಆಗಿದೆ. ಯಾಕೆ ಈ ಚಿತ್ರ ಇಷ್ಟು ವಿಶೇಷತೆಗಳನ್ನ ಒಳಗೊಂಡಿದೆ ಅಂದ್ರೆ, ನಾನು ಇದನ್ನ ಬಿಡಿಸುವಾಗ ಸಮಮಿತಿ ಹಾಗೂ ಗೋಲ್ಡನ್ ರೇಷೋನ ಉತ್ತಮವಾಗಿ ಅನುಸರಿಸಿ ಬಿಡಿಸಿದ್ದೇನೆ. ಕೇವಲ ಇದೊಂದೇ ವಿಶೇಷತೆ ಅಲ್ಲ, ಇನ್ನ ಸುಮಾರು ವಿಶೇಷತೆ ಈ ಚಿತ್ರಪಟದಲ್ಲಿ ಇದೆ. ಸೊ ನೀವೀಗ ತುಂಬಾ ಚಿಕ್ಕವರಿದ್ದೀರಾ, ಇನ್ನ ನೀವು ಓದ್ತಾ ಓದ್ತಾ ನಿಮ್ಮ ತರಗತಿನಲ್ಲಿ ನನ್ನ ಬಗ್ಗೆ ಹಾಗೂ ಈ ಚಿತ್ರದ ಬಗ್ಗೆ ತಿಳ್ಕೊತೀರಾ. ಗಾಡ್ ಬ್ಲೆಸ್ ಯು ಮಕ್ಕಳ. ಥ್ಯಾಂಕ್ ಯು ಅಂಕಲ್, ಥ್ಯಾಂಕ್ ಯು. ಅದೆಲ್ಲ ಸರಿ, ಫಸ್ಟ್ ತಾಜ್ಮಹಲ್ ಹತ್ರ ಹೋದ್ರೆ ಚಿಟ್ಟೆನು ಸಿಮೆಟ್ರಿ ಸಿಮೆಟ್ರಿ ಅಂತ ಹೇಳ್ತು. ಇಲ್ಲಿ ಲಿಯೋನಾರ್ಡೋ ಡಾ ವಿಂಚಿ ಅವರು ಕೂಡ ಈ ಮೊನಾಲಿಸಾ ಚಿತ್ರಕ್ಕೂ ಸಿಮೆಟ್ರಿಗೂ ಸಂಬಂಧ ಇದೆ ಅಂತ ಹೇಳ್ತಾ ಇದಾರೆ. ನಂಗಂತೂ ಸಾಕ್ ಸಾಕು ಆಗೋಗ್ತಾ ಇದೆ. ಮಲ್ಲೇಶ ಬಾರೋ, ನಿಮ್ ಮನೆಗ್ ವಾಪಸ್ ಹೋಗೋಣ. ಅಪ್ಪ ಮನೆಗ್ ಹೋಗೋಣ ಅಂತಷ್ಟು ನೆನ್ಪಾಯ್ತು ಕಣೆ, ನನ್ಗೆ ಆನ್ಲೈನ್ ಕ್ಲಾಸ್ ಇದೆ ನಿಸರ್ಗ, ಹೋಗೋಣ. ಹಾ ಸರಿ, ಈ ಸಲ ಡೈಸ್ ಯಾರು ಹಾಕದ್ ಬೇಡ, ನಾನೇ ಹಾಕ್ತೀನಿ. ಮಲ್ಲೇಶನ್ ಮನೆಗ್ ಕರ್ಕೊಂಡು ಹೋಗಪ್ಪ ನಮ್ಮನ್ನೆಲ್ಲರನ್ನು. ಏ ನೋಡ್ರೋ, ಮನೆ ಬಂತು. ಅಬ್ಬಾ ಮನೆಗ್ ಬಂದ್ವಿ ಕಣೋ ಮಲ್ಲೇಶ. ಮನೆಗ್ ಬಂದ್ವಿ ಅಂತ ಖುಷಿ ಪಡೋದಲ್ಲ ನೀವೆಲ್ಲರೂ, ಬನ್ನಿ ನನ್ಗೆ ಆನ್ಲೈನ್ ಕ್ಲಾಸ್ ಇದೆ. ಹೇಗೂ ಫ್ರೀ ಇದ್ರನ್ನ, ಬನ್ನಿ ಕೂತ್ಕೊಳ್ಳಿ, ನೀವು ಪಾಠ ಕೇಳಿ, ನಮ್ ಟೀಚರ್ ಹೇಗೆ ಹೇಳ್ಕೊಡ್ತಾರೆ ಅಂತ.
ಶೈಲಾ, ನೀನ್ ಅದನ್ನ ನೋಡಿದ್ಯಾ? ಒಂದು ಎಲೆ ತೋರ್ಸಿದ್ರು, ಅರ್ಧ ಕಿತ್ತೋಗಿತ್ತು, ಅರ್ಧ ಚೆನ್ನಾಗಿತ್ತು, ನೋಡಕ್ ಚೆನ್ನಾಗೇ ಇರ್ಲಿಲ್ಲ. ಅದೆಲ್ಲ ಸರಿ, ಮನುಷ್ಯ ಯಾವಾಗ್ಲೂ ಯಾಕೆ ಸಿಮೆಟ್ರಿಕಲ್ ಆಗಿರೋ ವಸ್ತುಗಳನ್ನ ನೋಡಕ್ ಇಷ್ಟಪಡ್ತೀವಿ? ಹಾ ಹೌದು ಕಣೆ, ನಮ್ಮ ಮೆದುಳು ಅಸಮಮಿತಿನಲ್ಲಿದೆ. ಅಂದ್ರೆ ನಮ್ಮ ಎಡಮೆದುಳು ಮತ್ತು ಬಲ ಮೆದುಳು ಸಮಮಿತಿಯನ್ನ ಹೊಂದಿಲ್ಲ, ಆದ್ರೂ ಕೂಡ ನಮ್ಮ ಮೆದುಳು ಸಮಮಿತಿಯನ್ನೇ ಇಷ್ಟಪಡುತ್ತೆ ಅಂತ ಅಮೆರಿಕದ ವಿಜ್ಞಾನಿ ಆಲನ್ ಲೈಟ್ಮ್ಯಾನ್ ಅವರು ಹೇಳಿದ್ದಾರೆ. ಆಮೇಲೆ ಹೇಳ್ತಾರೆ ಅವರು, ಇದಕ್ಕೆ ಭಾಗಶಃ ಮಾನಸಿಕ ಕಾರಣ ಇರ್ಬೇಕು ಅಂತ. ಆಕ್ಚುಲಿ ಕಣೆ, ಸಮಮಿತಿಯು ಇಲ್ಲಿರುವಂತಹ ವಸ್ತುಗಳು ಕ್ರಮವನ್ನ ಪ್ರತಿನಿಧಿಸುತ್ತೆ, ಅದು ಒಂದು ಕ್ರಮದಲ್ಲಿರುತ್ತೆ. ಹಾಗಾಗಿ ಸಮಮಿತಿಯಲ್ಲಿರುವ ವಸ್ತುಗಳು ನೋಡಲು ಆಕರ್ಷಕವಾಗಿದ್ದು ನೆನಪಿಸಿಕೊಳ್ಳಲು ಸಹಾಯ ಆಗುತ್ತೆ. ಯಾವ ವಸ್ತುಗಳು ಸಮಮಿತಿಯಲ್ಲಿ ಇರುತ್ತೋ ಅವು ನಮ್ಮ ನೆನಪಿನಲ್ಲಿ ಚೆನ್ನಾಗಿ ಉಳಿಯುತ್ತೆ ಅಂತೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿನ ಪ್ರಪಂಚವನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾರೆ ಕಣೆ ಇವರು. ಶೈಲಾ, ನೀನ್ ಇಷ್ಟೆಲ್ಲ ಹೇಳಿದ್ಮೇಲೆ ವೈಜ್ಞಾನಿಕ ಕಾರಣಗಳು ಕೊಟ್ಮೇಲೆ ನನಗೆ ಒಂದು ಕ್ವಶನ್ ಇದೆ. ನನ್ನ ಫ್ರೆಂಡ್ ಇದ್ದಾಳೆ ಒಬ್ಳು, ಅವಳಿಗೆ ಈ ಸಮಮಿತಿ ವಸ್ತುಗಳನ್ನ ಯಾವುದನ್ನೇ ತೋರಿಸಿದ್ರು ಇರಿಟೇಷನ್ ಫೀಲ್ ಆಗುತ್ತೆ ಅಂತ ಹೇಳ್ತಾಳೆ. ಯಾಕೆ ಅವಳಿಗೆ ಅದು ಇಷ್ಟ ಆಗಲ್ವಾ ಅದು? ಆಕ್ಚುಲಿ ಅಂತಹ ಕೆಲವರು ಜನರು ಇರ್ತಾರೆ ಕಣೋ, ಪ್ರಪಂಚದಲ್ಲಿ 2% ಜನಸಂಖ್ಯೆ ಮಾತ್ರ ಈ ರೀತಿ ಒಂದು ಸಮಸ್ಯೆಯನ್ನ ಹೊಂದಿರುತ್ತಂತೆ. ಆಕ್ಚುಲಿ ಈ ರೀತಿ ಸಿಮೆಟ್ರಿನಲ್ಲಿರೋ ವಸ್ತುಗಳನ್ನ ಇಷ್ಟಪಡದೆ ಇರೋದು ಅಥವಾ ಅವುಗಳನ್ನ ನೋಡಿದ್ರೆ ಕಿರಿಕಿರಿ ಆಗೋದು ಒಂದು ಮಾನಸಿಕ ಸಮಸ್ಯೆ ಆಗಿದ್ದು ಅದನ್ನ ಸಿಮೆಟ್ರೋಫೋಬಿಯಾ ಅಂತ ಕರೀತಾರಂತೆ ಕಣೋ. ಆಕ್ಚುಲಿ ಇದು ಅಂತಹ ಗಂಭೀರವಾದ ಸಮಸ್ಯೆ ಏನಿಲ್ಲ ಅಂತ ಹೇಳ್ತಾರೆ ಸೈಕಿಯಾಟ್ರಿಸ್ಟ್ಗಳು. ಆದ್ರೂ ಕೂಡ ಈ ಸಮಸ್ಯೆಯಿಂದ ಬಳಲ್ತಿರೋರು ಮಾನಸಿಕ ರೋಗ ತಜ್ಞರಿದ್ರ ಆಪ್ತ ಸಮಾಲೋಚನೆಯನ್ನ ಪಡೆದು ಕೆಲವೊಂದ್ ಸೆಷನ್ಸ್ ಅಲ್ಲಿ ಕೌನ್ಸಿಲಿಂಗ್ ಪಡ್ಕೊಂಡ್ರೆ ಈ ಸಮಸ್ಯೆಯಿಂದ ಮುಕ್ತರಾಗ್ಬೋದಂತೆ. ಪಾಪ, ನಿನ್ ಸ್ನೇಹಿತನಿಗೆ ಇದ್ರ ಅವಶ್ಯಕತೆ ಇರ್ಬೋದು, ನೋಡು ಒಮ್ಮೆ ಪ್ರಯತ್ನ ಪಡು, ಕರ್ಕೊಂಡು ಹೋಗ್ಬಿಟ್ಟು ಬಂದ್ರೆ ಒಳ್ಳೇದು ಅನ್ಸುತ್ತಪ್ಪ ನನಗೇನು. ಹೌದು ಅದೆಲ್ಲ ಸರಿ, ಅಲ್ಲೆಲ್ಲ ಸಿಮೆಟ್ರಿ ಬಗ್ಗೆ ಹೇಳ್ತಿದ್ರು ಅಂತ ಮಲ್ಲೇಶನ್ ಮನೆಗೆ ಹೋಗಿ ಆಟಾಡೋಣ ಅನ್ಕೊಂಡೆ. ಇಲ್ಲಿ ನೋಡಿದ್ರು ಅವ್ನ ಆನ್ಲೈನ್ ಕ್ಲಾಸ್ ಅಲ್ಲಿ ಕೂಡ ಸಿಮೆಟ್ರಿ ಬಗ್ಗೆನೇ ಹೇಳ್ತಿದ್ದಾರೆ. ಒಂದ್ ಕೆಲ್ಸ ಮಾಡೋಣ, ನಮ್ಮಅಮ್ಮ ಬಿಸಿ ಬಿಸಿ ತಿಂಡಿ ಮಾಡಿಟ್ಟಿರ್ತೀನಿ ಅಂತ ಹೇಳಿದಾರೆ. ಎಲ್ಲ ನಮ್ಮನೆಗೆ ಹೋಗಿ ತಿಂಡಿ ತಿನ್ಕೊಂಡು ಆಟಾಡೋಣವಾ? ಏ ನಾನ್ ಹೋಗ್ತೀನಪ್ಪ ಈ ಸತಿ ಡೈಸ್, ಏ ನಾನ್ ಹಾಕ್ತೀನಿ. ಅಯ್ಯೋ ಹಾಕೇ ಬಿಟ್ಟಿದ್ದಲ್ಲೇ, ಎಲ್ಲಿ ಹೋಗ್ರಿ ಅಂತ ಹೇಳಲಿಲ್ಲ. ಹೌದು ಕಣೆ, ಎಲ್ ಹೋಗ್ತೀವಿ ಅಂತ ಹೇಳಲೇ ಇಲ್ಲ. ಇನ್ ಎಲ್ ಹೋಗ್ತೀವೋ ಏನೋ, ಜುಮಾಂಜಿ ಎಲ್ ಕರ್ಕೊಂಡು ಹೋಗ್ತಾನೋ ಏನೋ ನಮ್ಮನ್ನ. ಇಲ್ ಬಂದ್ ಬಿದ್ವಿ,
ಅಯ್ಯೋ ಹೇಗೆ ನಿಸರ್ಗ ಈಗ ನಿಮ್ ಮನೆಗೆ ಹೋಗೋದ್ ನಾವು ಇರು ಒಂದ್ ನಿಮಿಷ ನೋಡ್ತೀನಿ ಹಾ ಮೋಸ್ಟ್ಲಿ ಈ ಬೆಟ್ಟದಿಂದ ಇಳಿದ್ರೆ ಒಂದ್ ರೋಡ್ ಇದೆ ಅಲ್ಲಿ ನಡ್ಕೊಂಡು ಹೋದ್ರೆ ಸೀದಾ ನಮ್ಮ ಮನೆಗೆ ಹೋಗ್ತಿವಿ ಅನ್ಸುತ್ತೆ ಅದೆಲ್ಲ ಸರಿ ಮಲ್ಲಚ ಅಲ್ಲಿ ನೋಡು ಎಷ್ಟು ದೊಡ್ಡದಿದೆ ಫ್ಯಾನು ಏ ಯಾರು ನಿನ್ಗೆ ಅದನ್ನ ಫ್ಯಾನ್ ಅಂತ ಹೇಳ್ಕೊಟ್ಟಿದ್ ನಿಸರ್ಗ ಇದನ್ನ ಆಕ್ಚುಲಿ ನಾವು ವೀಲ್ ಟರ್ಬೈನ್ ಅಂತ ಕರೆಯೋದು ನೀನ್ ಫ್ಯಾನ್ ಅಂತ ನೆನಪು ಮಾಡಿದ ತಕ್ಷಣ ನನಗೆ ಇಲ್ಲೂ ಕೂಡ ಸಿಮೆಟ್ರಿ ಅಂತಾನೆ ಬರ್ತಾ ಇದೆ ಸೊ ಏನ್ ಗೊತ್ತಾ ನೋಡಿ ಫ್ಯಾನ್ ಒಂದನ್ನ ಸಪರೇಟ್ ಆಗಿ ತೋರಿಸ್ತಾ ಇದೀನಿ ಅವಾಗ ನೀನ್ ಎಲ್ಲಾ ಕೇಳಿದ ವಸ್ತುನೆಲ್ಲ ನಾವು ಸಿಮೆಟ್ರಿ ಸಿಮೆಟ್ರಿ ಅಂತ ಹೇಳಿದ್ವಲ್ಲ ಆದ್ರೆ ಈ ಫ್ಯಾನ್ ಅಲ್ಲೂ ಕೂಡ ನಾವು ಸಮಮಿತಿನ ನೋಡ್ಬೋದು ಇದು ಫ್ಯಾನ್ ಅಲ್ಲ ವಿಲ್ ಟರ್ಬೈನ್ ಅಂತ ತಿಳ್ಕೊಬೇಕು ನೀನ್ ಮೊದ್ಲಾಗಿ ಸೊ ಇದರಲ್ಲೂ ಕೂಡ ನಾನು ಸಮಮಿತಿಯನ್ನ ನೋಡ್ಬೋದು ಆದ್ರೆ ಈ ಫ್ಯಾನ್ ತಿರುಗ್ತಾ ಇದೆ ನೋಡ್ತಾ ಇದೀಯಾ ಹಾ ಓಕೆ ಹಂಗಾದ್ರೆ ನಾವ್ ಇದ್ರಲ್ಲಿ ಬರೀ ಸಮಮಿತಿನ ಹೇಳೋ ಬದಲು ನಾನು ಮೊದ್ಲೇ ಡಿಸ್ಕಸ್ ಮಾಡ್ದಂಗೆ ಪರಿಭ್ರಮಣ ಸಮಮಿತಿಗೆ ಈ ಫ್ಯಾನ್ ಅನ್ನ ನಾವು ಉದಾಹರಣೆಗೆ ತಗೋಬಹುದು ಸೊ ಇದನ್ನ ತೋರ್ಸೋದ್ಕಿಂತ ನಿಮ್ಗೆ ಎಕ್ಸಾಂಪಲ್ ಆಗಿ ಇನ್ನೊಂದ್ ಚಿತ್ರ ಇದೆ ನೋಡು ಅದನ್ನ ತೋರಿಸ್ತೀನಿ ಇಲ್ಲಿ ನಿಮ್ಗೆ ನಕ್ಷತ್ರ ಕಾಣ್ತಾ ಇದೆಯಾ ಇದ್ರ ನಾನು ಏನ್ ಮಾಡಿದೀನಿ ಒಂದೇ ತರದ ಶೇಪ್ ಅನ್ನ ಎರಡನ್ನ ಕಟ್ ಮಾಡಿ ಒಂದ್ರ ಮೇಲೊಂದನ್ನ ಓವರ್ಲ್ಯಾಪ್ ಮಾಡಿದೀನಿ ಅಂದ್ರೆ ಈಗ ನೋಡು ರೊಟೇಟ್ ಆಗೋದು ಕಾಣಿಸ್ತಾ ಇದೆಯಲ್ವಾ ಈ ರೀತಿ ಸೊ ಈಗ ನಾನು ಕೆಳಗಡೆ ಒಂದು ನಕ್ಷತ್ರ ಇಟ್ಟಿದೀನಲ್ಲ ಅದು ಸ್ಟಿಕ್ ಆಗಿರುತ್ತೆ ಅಲ್ಲಿಗೆ ಅದು ರೊಟೇಟ್ ಆಗಲ್ಲ ಸೊ ಅದ್ರ ಮೇಲೆ ಇಟ್ಟಿದ್ದೀನಲ್ಲ ಇನ್ನೊಂದು ಲೈಟ್ ಕಲರ್ ಅಲ್ಲಿ ಅದು ರೊಟೇಟ್ ಆಗ್ತಾ ಹೋಗುತ್ತೆ ಈಗ ಅದನ್ನ ನಾನು ರೊಟೇಟ್ ಮಾಡ್ತಾ ಹೋಗ್ತೀನಿ ನೋಡಿ ಒಂದು ಸಾರಿ ರೊಟೇಟ್ ಮಾಡಿದೆ ಸ್ವಲ್ಪ ಪೂರ್ತಿ ತಿರುಗಿಸಿಲ್ಲ ಸೊ ಈಗ ಅದು ಮತ್ತೆ ಅದೇ ಪೊಸಿಷನ್ ಕೂತಿದೆ ಮತ್ತೆ ಎರಡನೇ ಸಾರಿ ತಿರುಗಿಸಿದೀನಿ ಆಗ್ಲೂ ಕೂಡ ಅದರ ಒರಿಜಿನಲ್ ಪೊಸಿಷನ್ ಅಂದ್ರೆ ಮೂಲ ಆಕೃತಿಗೆ ಬಂದು ಕೂತಿದೆ ನೋಡು ಇಲ್ಲೂ ಮೂಲ ಆಕೃತಿಲಿದೆ ಮೂರ್ ಸಾರಿ ಆಯ್ತಲ್ವಾ ನಾಲ್ಕನೇ ಬಾರಿ ಕೂಡ ಅದು ಮೂಲ ಆಕೃತಿ ಪಡ್ಕೋತು ಈಗ ಐದನೇ ಬಾರಿ ತಿರುಗಿಸಿದಾಗ ಅದು ಮೊದಲನೇ ತುದಿ ಎಲ್ಲಿತ್ತು ಅಲ್ಲಿ ಬಂದು ಸೇರಿದೆ ಸೊ ಈ ಚಿತ್ರದ ಮುಖಾಂತರ ನಾವು ಏನ್ ತಿಳ್ಕೋಬಹುದಂದ್ರೆ ಕೆಲವೊಂದು ಆಕೃತಿಗಳು ಅದನ್ನ ನಾವು ಒಂದು ವೃತ್ತಾಕಾರವಾಗಿ ಒಂದು ಸುತ್ತು ಸುತ್ತಿಸ್ತಾ ಇದ್ದಾಗ ಅದರ ನಡುವೆ ಕೆಲವೊಂದು ಸಾರಿ ಅವುಗಳ ಮೂಲ ಆಕೃತಿನ ಪಡ್ಕೊಂತವೆ ಅವು ಒಂದಕ್ಕಿಂತ ಹೆಚ್ಚಾಗಿ ಸೊ ಅಂತಹ ಆಕೃತಿಗಳನ್ನ ಅಥವಾ ಅಂತಹ ವಸ್ತುಗಳನ್ನ ನಾವು ಪರಿಭ್ರಮಣ ಸಮಮಿತಿನ ಹೊಂದಿರುವಂತಹ ಆಕೃತಿಗಳು ಅಂತ ಕರಿಬಹುದು ಈಗ ಆ ಫ್ಯಾನು ಕೂಡ ಪರಿಭ್ರಮಣ ಸಮಮಿತಿಯನ್ನ ಹೊಂದಿದೆ ಆ ಫ್ಯಾನ್ ಅಂದ್ರೆ ವಿಲ್ ಟರ್ಬೈನ್ ನಿಮ್ ಮನೇಲಿರೋ ಫ್ಯಾನ್ ಕೂಡ ಪರಿಭ್ರಮಣ ಸಮಮಿತಿಯನ್ನ ಹೊಂದಿದೆ ಅಂತ ತಿಳ್ಕೊಬಹುದು ಆದ್ರೆ ಇಂದ್ರಲ್ಲೊಂದು ಕ್ಲಾರಿಫಿಕೇಶನ್ ಇದೆ ಸೊ ಈ ನಕ್ಷತ್ರ ನಾನು ರೊಟೇಟ್ ಮಾಡಿದಾಗ ಒಂದು ಸುತ್ತಲ್ಲಿ ಅದು ಎಷ್ಟು ಬಾರಿ ತನ್ನ ಮೂಲ ಆಕೃತಿನ ಪಡ್ಕೋತು ನಿಸರ್ಗ ಇದು ಬಾರಿ ಕಣೋ ಅಲ್ವಾ ಹಾ ಹೌದು ವೆರಿ ಗುಡ್ ಎಲ್ಲರೂ ಕೇಳೋಣ ಶೈಲ ಮತ್ತೆ ಯಮುನ ಕೇಳಿಸ್ಕೊಂತ ಇಲ್ಲ ಅಂತಂದ್ರೆ ಅವರು ಕೇಳಿಸ್ಕೊಂತ ಇದಾರೆ ಗುಡ್ ಐದು ಬಾರಿ ಇದು ತನ್ನ ಮೂಲ ಆಕೃತಿನ ಪಡ್ಕೊಂಡಿರೋದ್ರಿಂದ ಈ ಆಕೃತಿಯ ಪರಿಭ್ರಮಣ ಕ್ರಮ ಐದು ಅಂತ ನಾವು ಹೇಳ್ಬೋದು ಬೇರೆ ಬೇರೆ ಆಕೃತಿಗಳು ಬೇರೆ ಬೇರೆ ಪರಿಭ್ರಮಣ ಕ್ರಮವನ್ನ ಹೊಂದಿರ್ತವೆ ಅಂದ್ರೆ ಅದನ್ನ ಒಂದು ಸುತ್ತು ಸುತ್ತುವಾಗ ಎಷ್ಟು ಬಾರಿ ಅವು ತಮ್ಮ ಮೂಲ ಆಕೃತಿನ ಪಡ್ಕೋತವೋ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ನಿಸರ್ಗ ಗೊತ್ತಾಯ್ತಾ ನಿಮ್ಗೀಗ ಗೊತ್ತಾಯ್ತು ನನ್ಗೆ ಹಾಗೆ ಪರಿಸರದಲ್ಲಿ ಎಲ್ಲೆಲ್ಲಿ ಪರಿಭ್ರಮಣ ಸಮಮಿತಿನ ನೋಡಬಹುದು ಅಂತ ತಿಳಿಸ್ಕೊಡ್ತೀಯಾ ಖಂಡಿತವಾಗ್ಲು ನೋಡು ನಿನಗೆ ಗೊತ್ತಿರುವಂತಹ ಎಕ್ಸಾಂಪಲ್ಸ್ ನ ತಗೊಂಡಿದ್ವಿ ಚಿತ್ರ ನೋಡ್ತಾ ಇದೆಯಲ್ಲ ಈ ಚಿತ್ರದಲ್ಲಿ ಮೊದಲನೇದಾಗಿ ಈ ಪಿಂಕ್ ಕಲರ್ ಅಲ್ಲಿ ಆರು ದಳಗಳನ್ನ ಹೊಂದಿರುವಂತಹ ಹೂವನ್ನ ನೋಡು ಅದು ಆರು ದಳಗಳಿಗೂ ನಾನು ಸಮಮಿತಿಯ ರೇಖೆಯನ್ನ ಹೇಳ್ದಿದೀನಿ ಅಂದ್ರೆ ಮೊದಲು ನಾವೇನ್ ತಿಳ್ಕೋಬೇಕು ಈ ದಳಗಳು ಅಥವಾ ಈ ಹೂ ಸಮಮಿತಿಯ ಒಂದು ವಸ್ತು ಆಗಿದೆ ಜೊತೆಗೆ ಇದು ಪರಿಭ್ರಮಣ ಸಮಮಿತಿಯನ್ನ ಕೂಡ ಹೊಂದಿದೆ ಇದನ್ನ ನೀನು ಒಂದು ಸುತ್ತು ರೊಟೇಟ್ ಮಾಡ್ತಂದ್ರೆ ಅದು ಆರು ಬಾರಿ ತನ್ನ ಮೂಲ ಆಕೃತಿನ ಪಡ್ಕೊಳ್ಳುತ್ತೆ ಅದು ಆರು ದಳಗಳಿರೋ ಹೂ ಆಯ್ತು ಇನ್ನ ಪಾಟ್ ಅಲ್ಲಿ ವೈಟ್ ಕಲರ್ ಹೂ ಇದೆ ನೋಡು ಅದು ಕೂಡ ಐದು ಬಾರಿ ತನ್ನ ಒರಿಜಿನಲ್ ಪೊಸಿಷನ್ ನ ಪಡ್ಕೊಳ್ಳುತ್ತೆ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿ ನಿಸರ್ಗ ಅಲ್ಲಿ ಕಿವಿ ಫ್ರೂಟ್ ಕಾಣ್ತಾ ಇದೆಯಲ್ಲ ನಿನ್ಗೆ ಅದ್ರಲ್ಲಿ ನೋಡಿದ್ರೆ ನೀನು ಕೌಂಟ್ ಮಾಡೋಕ್ ಆಗಲ್ಲ ತುಂಬಾ ಹತ್ರ ಇಟ್ಕೊಂಡು ಕೌಂಟ್ ಮಾಡಬೇಕು ಎಷ್ಟು ಸಮಮಿತಿಯ ಪರಿಭ್ರಮಣ ಸಮಮಿತಿ ಕ್ರಮವನ್ನ ಹೊಂದಿದೆ ಇದು ಅಂತ ಗೊತ್ತಾಯ್ತಾ ಈಗ ಗೊತ್ತಾಯ್ತು ಇವಾಗ ಆದ್ರೆ ನಿಸರ್ಗ ಅವಾಗಿಂದ ನೀನ್ ಒಬ್ಬನೇ ರಿಪ್ಲೈ ಮಾಡ್ತಿದೀಯ ನಮ್ ಫ್ರೆಂಡ್ಸ್ ಇಬ್ರು ಸುಮ್ನೆ ಕೇಳಿಸ್ಕೊತಾನೆ ಇದಾರಪ್ಪ ಏನ್ ಪರಿಭ್ರಮಣ ಇದ್ರೆ ಮಾತಾಡ್ಕೊಂತ ಇದಾರೆ ಅಂತ ಯಮುನಾ ಮತ್ತೆ ಶೈಲಾ ನನ್ ಕೇಳ್ದ ಇದು ಪ್ರಶ್ನೆನಾ ಇದ್ದಿದ್ದೇ ಎರಡು ಕಾಯನ್ ನಾನು ಅದನ್ನ ಅದ್ರಲ್ಲಿ ವಾಲೆ ಒಂದ್ ಯೂಸ್ ಮಾಡ್ಕೊಂಡಿದೀನಲ್ಲ ಏನ್ ಮಾಡೋಣ ಈಗ ಚಾರ್ಟ್ ಬಾಕ್ಸ್ ನಲ್ಲಿ ನಾನು ಆನ್ಸರ್ ಕೇಳ್ತೀನಿ ನನ್ ಫ್ರೆಂಡ್ಸ್ ಹತ್ರ ಫ್ರೆಂಡ್ಸ್ ಇದು ಒಂದು ಸಮೀಕ್ಷಾ ಪ್ರಶ್ನೆ ಎಲ್ಲರೂ ತಮ್ಮ ಚಾರ್ಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ ನನ್ಗೆ ಹೆಲ್ಪ್ ಮಾಡಿ ಪ್ಲೀಸ್ ಪ್ರಶ್ನೆ ಈ ರೀತಿ ಇದೆ ರೇಖಾಗಣಿತದ ಯಾವ ಆಕೃತಿಯು ಅಪರಿಮಿತ ಸಮಮಿತಿ ರೇಖೆಗಳನ್ನು ಹೊಂದಿದೆ ಮತ್ತೊಮ್ಮೆ ರೇಖಾಗಣಿತದ ಯಾವ ಆಕೃತಿಯು ಅಪರಿಮಿತ ಸಮಮಿತಿ ರೇಖೆಗಳನ್ನು ಹೊಂದಿದೆ ಎಲ್ಲ ತಮ್ ತಮ್ಮ ಚಾರ್ಟ್ ಬಾಕ್ಸ್ ನಲ್ಲಿ ಆನ್ಸರ್ ಮಾಡಿ ಪ್ಲೀಸ್ ಹಾ ಎಲ್ಲರೂ ಕೂಡ ಚಾರ್ಟ್ ಬಾಕ್ಸ್ ಅಲ್ಲಿ ಆನ್ಸರ್ ಮಾಡಬೇಕು ಯಾಕಂದ್ರೆ ಪೋಲ್ ಕ್ವೆಶನ್ ನಾವು ಲಾಂಚ್ ಮಾಡಿಲ್ಲ ಈ ಸರಿ
ಅಲ್ಲ ಕಣೋ ನಿಸರ್ಗ ಫ್ರೆಂಡ್ಸ್ ಏನೋ ಎಲ್ಲ ಹೆಲ್ಪ್ ಮಾಡಿದ್ರು ಯಮುನನ್ ಫ್ರೆಂಡ್ಸ್ ಎಲ್ಲ ಹೆಲ್ಪ್ ಮಾಡ್ತಿದಾರ ಏನೋ ಮಲ್ಲೇಶ ಎಷ್ಟೊಂದ್ ಜನ ಎಲ್ಲರೂ ಒಂದೇ ಉತ್ತರ ಕೊಡ್ತಾ ಇದಾರೆ ಏನಂತ ಆನ್ಸರ್ ಮಾಡ್ತಾ ಇದಾರ ಮಲ್ಲೇಶ ಎಲ್ಲರೂ ಕೂಡ ವೃತ್ತ ವೃತ್ತ ಅಂತಾನೆ ಉತ್ತರ ಕೊಡ್ತಾ ಇದಾರೆ ಏ ಶೈಲ ಏ ಶೈಲಾ ಹೆಚ್ಚು ಜನ ಎಲ್ಲ ವೃತ್ತ ಅಂತ ಆನ್ಸರ್ ಮಾಡ್ತಾ ಇದಾರೆ ಇದು ಸರಿನಾ ಹೌದು ಕಣೆ ವೃತ್ತನೆ ಕಣೆ ವೃತ್ತ ಅಪರಿಮಿತ ಸಮಮಿತಿ ಕ್ರಮವನ್ನ ಹೊಂದಿರುವಂತಹ ಆಕೃತಿ ಕಣೆ ನೋಡು ಅದನ್ನ ತಿಳ್ಕೋಬೇಕು ಅಂದ್ರೆ ನೀನು ಇಲ್ಲಿ ಚಲಿಸ್ತಾ ಇರುವಂತಹ ಈ ಕಾರ್ ಅನ್ನ ಗಮನಿಸು ಇದರ ಚಕ್ರಗಳು ಯಾವ ಆಕೃತಿನಲ್ಲಿ ಇದೆ ಹೇಳಿ ನೋಡೋಣ ವೃತ್ತ ಹಾ ಹೌದು ಚಲಿಸುತ್ತಿರುವ ಕಾರಿನ ಚಕ್ರ ವೃತ್ತಾಕಾರದಲ್ಲಿದೆ ಹಾಗಾಗಿ ಅದ್ ಚಲಿಸ್ತಾ ಇದ್ರು ಕೂಡ ಅದರ ಆಕೃತಿನಲ್ಲಿ ಯಾವುದೇ ಬದಲಾವಣೆ ಆಗ್ತಾ ಇಲ್ಲ ಯಾಕೆಂದ್ರೆ ವೃತ್ತ ಚಕ್ರವು ವೃತ್ತಾಕಾರದಲ್ಲಿದ್ದು ಇದು ಅಪರಿಮಿತ ಸಮಮಿತಿ ರೇಖೆಯನ್ನು ಹೊಂದಿದೆ ಹಾಗೇನೆ ಅಪರಿಮಿತ ಪರಿಭ್ರಮಣ ಸಮಮಿತಿ ಕ್ರಮನು ಕೂಡ ಹೊಂದಿದೆ ಕಣೆ ಆ ಶೈಲಾ ಹೆಚ್ಚು ಸಮಮಿತಿ ರೇಖೆ ಹೊಂದಿರುವ ವೃತ್ತಕ್ಕೆ ಕಾರ್ ವೀಲ್ ಏನೋ ಎಕ್ಸಾಂಪಲ್ ಕೊಟ್ಟೆ ನೀನು ಹಾಗಾದ್ರೆ ಬೇರೆ ಬೇರೆ ಎಕ್ಸಾಂಪಲ್ ಕೊಡು ನೋಡೋಣ ಇನ್ನೊಂದು ನಿಂಗೆ ಎಕ್ಸಾಂಪಲ್ ಕೊಡೋದಾದ್ರೆ ಹಾ ಹೋದ ಸತಿ ನಾವೆಲ್ಲ ಎಕ್ಸಿಬಿಷನ್ ಹೋಗಿದ್ವಿ ಜ್ಞಾಪಿಸ್ಕೋದನ್ನ ಅಲ್ಲಿ ನಾವು ಜೈಂಟ್ ವೀಲ್ ಆಡಿದ್ವಿ ಅಲ್ವಾ ಆ ಜೈಂಟ್ ವೀಲ್ ನ ರಚನೆ ಕೂಡ ಹೇಗಿತ್ತು ವೃತ್ತಾಕಾರದಲ್ಲಿ ಇತ್ತು ಅಲ್ಲಿರುವ ಜೈಂಟ್ ವೀಲ್ ಕೂಡ ಅಪರಿಮಿತ ಸಮಮಿತಿ ರೇಖೆ ಹಾಗೂ ಅಪರಿಮಿತ ಪರಿಭ್ರಮಣ ಸಮಮಿತಿ ಕ್ರಮನ ಹೊಂದಿರುವಂತಹದೇ ಒಂದು ವಸ್ತು ಕಣೆ ಏ ನಿಸರ್ಗ ಹಾ ಹೇಳು ಯಮನ ಈಗ ನಿನ್ಗೊಂದು ಕ್ವಶನ್ ಕೇಳ್ತೀನಿ ಆನ್ಸರ್ ಮಾಡು ನೋಡೋಣ ಎಲ್ಲಾ ಸಮಮಿತಿಯ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಹೊಂದಿವೆಯೇ ಅಯ್ಯೋ ನೀವ್ ಡಿಸ್ಕಸ್ ಮಾಡುತ್ತೀಗ ನಾನು ಏನ್ ಮಾಡ್ತಿದ್ದೆ ಗೊತ್ತಾ ನಮ್ಮ ಅಮ್ಮ ತಿಂಡಿ ಮಾಡ್ತಾರಲ್ಲ ಅದನ್ನೇ ಯೋಚಿಸ್ತಾ ಇದ್ದೆ ಇವಾಗ ಉತ್ತರ ಕೊಡ್ಬೇಕಾ ಅದು ನೀನ್ ನಂಗೆ ಕೇಳ್ಬೇಕಾ ಇದ್ದಿದ್ದೆ ಒಂದ್ ಕಾಯಿನ್ ಅದನ್ನ ಯೂಸ್ ಮಾಡ್ಕೊಂಡು ನನ್ನ ಫ್ರೆಂಡ್ಸ್ ಹತ್ರ ಉತ್ತರ ತಗೋತೀನಿ ನನ್ ಪ್ರಶ್ನೆ ಹೇಗಿದೆ ಅಂದ್ರೆ ಎಲ್ಲಾ ಸಮಮಿತಿಯ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಹೊಂದಿವೆಯೇ ಹೌದಾಗಿದ್ರೆ ಹೌದು ಅಂತ ಇಲ್ಲ ಆಗಿದ್ರೆ ಇಲ್ಲ ಅಂತ ಆನ್ಸರ್ ನ ಚೂಸ್ ಮಾಡಿ ಸಬ್ಮಿಟ್ ಬಟನ್ ಒತ್ತಾರೆ ಅದರಿಂದ ನಂಗೆ ಹೆಲ್ಪ್ ಆಗುತ್ತೆ ಏನಂತಾರೋ ಮಲ್ಲೇಶ ನಿಸರ್ಗ ಫ್ರೆಂಡ್ಸ್ ನೋಡೋಣ ಎರಡು ಉತ್ತರ ಕೊಟ್ಟಿರೋದ್ರಿಂದ ಎರಡು ಉತ್ತರಗಳು ಸಿಕ್ಕಿದಾವೆ ನಮ್ಗೆ 49% ಜನ ಹೌದು ಅಂತ ಹೇಳಿದ್ದಾರೆ 52% ಜನ ಇಲ್ಲ ಅಂತ ಉತ್ತರ ಕೊಟ್ಟಿದ್ದಾರೆ ನೀನೆ ಹೇಳು ಮಲ್ಲೇಶ ಏನು ಉತ್ತರ ಅಂತ ಇವಾಗ ಆ ಈ ಪ್ರಶ್ನೆಗೆ ಉತ್ತರ ಹೇಳಿದ್ರೆ ಡೈರೆಕ್ಟ್ ಹೆಂಗೆ ಸುಮ್ಮನೆ ನಾನು ನಿಮಗೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ ಕೆಲವೊಂದು ಆಕೃತಿಗಳನ್ನು ನಿಮಗೆ ತೋರಿಸಿ ವಿವರಣೆ ಕೊಡ್ತೀನಿ ನೋಡ್ತೀನಿ ಸರ್ಕಾರ ಸೊ ಈ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ ಆಗುತ್ತೆ ಅಂದ್ರೆ ಎಲ್ಲಾ ಸಮಮಿತಿಯ ವಸ್ತುಗಳು ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಸಮಮಿತಿಯ ಕ್ರಮವನ್ನ ಹೊಂದಿವೆ ಅಂದ್ರೆ ಇಲ್ಲ ಯಾಕೆ ನಾವು ಒಂದಕ್ಕಿಂತ ಹೆಚ್ಚು ಅಂತ ಕೊಟ್ಟಿದ್ದೀನಿ ಅಂದ್ರೆ ಯಾವುದೇ ಒಂದು ವಸ್ತು ಒಂದು ವೃತ್ತ ಹಾಕಿದ್ಮೇಲೆ ಒರಿಜಿನಲ್ ಪೊಸಿಷನ್ ಬರ್ತದೆ ಸೊ ಹಾಗಾಗಿ ಅದನ್ನ ನಾವು ಒಂದಕ್ಕಿಂತ ಹೆಚ್ಚು ಅಂತ ಕೇಳಿದೀವಿ ಉತ್ತರ ಕೂಡ ಇದಕ್ಕೆ ಇಲ್ಲ ಅಂತ ಸೊ ಇಲ್ಲಿ ನೀವು ಐದು ಆಕೃತಿಗಳನ್ನ ನೋಡ್ತಾ ಇರ್ಬೋದು ಬೇರೆ ಬೇರೆ ಆಕೃತಿಗಳು ಬೇರೆ ಬೇರೆ ಬಣ್ಣದಲ್ಲಿ ಇದೆ ಅದರಲ್ಲಿ ನಾವು ಕೆಲವೊಂದು ಕೆಂಪು ಚುಕ್ಕಿಗಳನ್ನ ಕೂಡ ಹಾಕಿದೀವಿ ಸೊ ಯಾಕೆ ಅದನ್ನ ಹಾಕಿದೀವಿ ಅಂದ್ರೆ ನಾವು ಈ ಆಕೃತಿಗಳನ್ನ ನಾವು ಪರಿಭ್ರಮಣ ಸಮಮಿತಿ ಹೊಂದಿದ್ದೇವೆ ಅಂತ ಚೆಕ್ ಮಾಡ್ಬೇಕಾದ್ರೆ ಅದನ್ನ ಯಾವ ಪರಿಭ್ರಮಣ ಕೇಂದ್ರದಲ್ಲಿ ಸರಿಯಾಗಿ ಇಟ್ಕೋಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಬೇಕು ಬಟ್ ನಾವಿಲ್ಲಿ ಎಲ್ಲೋ ಒಂದ್ ಕಡೆ ಡಾಟ್ ನ ಇಟ್ಟಿದೀವಿ ಸೊ ಇಲ್ಲಿ ನಾವು ಇಟ್ಟಿರೋ ನಾವು ಕೆಂಪು ಚುಕ್ಕಿನ ಇಟ್ಟಿದೀವಲ್ಲ ಅಲ್ಲಿ ಇಟ್ಕೊಂಡು ಆ ಚೌಕವನ್ನ ನಾವು ಒಂದು ಸುತ್ತಿನ ಬರೋ ತರ ನಾವು ವೃತ್ತಾಕಾರವಾಗಿ ಮಾಡಿದ್ರೆ ಅದು ಪರಿಭ್ರಮಣ ಸಮಮಿತಿಯ ಕ್ರಮವನ್ನು ಒಂದೇ ಒಂದು ಹೊಂದಿದೆ ಅಂತ ಹೇಳ್ಬೇಕಾಗುತ್ತೆ ಆದ್ರೆ ಈ ಕ್ರಮವನ್ನ ನಾವು ಪರಿಭ್ರಮಣ ಕೇಂದ್ರವನ್ನ ಈ ಚೌಕದ ಕೇಂದ್ರ ಭಾಗದಲ್ಲಿ ಸರಿಯಾಗಿ ಇಟ್ಟು ಅದನ್ನ ರೊಟೇಟ್ ಮಾಡಿದಾಗ ಈ ಚೌಕ ಕೂಡ 4 ಬಾರಿ ತನ್ನ ಮೂಲ ಆಕೃತಿನ ಪಡ್ಕೊಳ್ಳುತ್ತೆ ಅಂದ್ರೆ ಇದು ಸಮಮಿತಿಯ ವಸ್ತುನೂ ಆಗಿದೆ ಜೊತೆಗೆ ಪರಿಭ್ರಮಣ ಸಮಮಿತಿಯನ್ನು ಕೂಡ ಹೊಂದಿದೆ ಹಾಗೆ ಬೇರೆ ಆಕೃತಿಗಳನ್ನ ನಾವು ನೋಡೋದಾದ್ರೆ ಈ ಯೆಲ್ಲೋ ಕಲರ್ ಅಲ್ಲಿ ಒಂದು ಆಕೃತಿನ ಕೊಟ್ಟಿದ್ದೀವಿ ಸೊ ಈ ಆಕೃತಿನ ನಾವು ಡಾಟ್ ಇಟ್ಟಿದೀವಲ್ಲ ರೈಟ್ ಅಲ್ಲಿ ಇಟ್ಟು ಪರಿಭ್ರಮಣ ಕೇಂದ್ರ ಅಂತ ಅದನ್ನ ಕನ್ಸಿಡರ್ ಮಾಡಿ ಇದನ್ನ ರೊಟೇಟ್ ಮಾಡಿದಾಗ ಒಂದು ಸುತ್ತು ಸುತ್ತವರೆಗೂ ತನ್ನ ಮೂಲ ಆಕೃತಿನ ಅದು ಪಡ್ಕೊಳ್ಳಲ್ಲ ಅಂದ್ರೆ ಯಾಕೆ ನಾವು ಇದನ್ನ ಡಾಟ್ ನ ಎಲ್ಲಿ ಇಟ್ಟಿದೀವಿ ಅಂದ್ರೆ ಮಕ್ಕಳಿಗೆ ನಾವು ಸಂಪೂರ್ಣವಾಗಿ ನಾವೆಲ್ಲ ತಿಳ್ಕೋಬೇಕು ನಿಸರ್ಗ ಪರಿಭ್ರಮಣ ಕ್ರಮವನ್ನ ಪರಿಶೀಲನೆ ಮಾಡ್ಬೇಕಾದ್ರೆ ಪರಿಭ್ರಮಣ ಕೇಂದ್ರ ಎಲ್ಲಿದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಪರಿಭ್ರಮಣ ಕೇಂದ್ರವನ್ನ ಸರಿಯಾಗಿ ಪತ್ತೆ ಹಚ್ಚಿದೆ ನಾವು ಯಾವುದೇ ಕಾರಣಕ್ಕೂ ಯಾವುದೇ ಆಕೃತಿಗೂ ಪರಿಭ್ರಮಣ ಈ ಕ್ರಮವನ್ನ ಪತ್ತೆ ಹಚ್ಚಕ್ಕೆ ಸಾಧ್ಯವಾಗೋದಿಲ್ಲ ಸೊ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಆಕೃತಿಗಳಲ್ಲಿ 4 ಆಕೃತಿಗಳು ಸಮಮಿತಿ ಆಕೃತಿಗಳಾಗಿದ್ರೂ ಸಹ ಒಂದಕ್ಕಿಂತ ಹೆಚ್ಚು ಪರಿಭ್ರಮಣ ಕ್ರಮವನ್ನ ಹೊಂದಿಲ್ಲ ಈಗ ನಿನ್ ಕ್ವಶನ್ ಗೆ ಉತ್ತರ ಸಿಕ್ತಲ್ವಾ ನಿಸರ್ಗ ಸಿಕ್ತು ಎಷ್ಟೊಂದ್ ವಿಷಯ ತಿಳ್ಕೊಂಡಿದ್ಯಾ ನೀನಂತೂ ಮನೆಗ್ ಹೋಗೋಣವಾ ಮನೆ ಅಂತಿದ್ದಾಗೆ ಮನೆ ಬಂದೇ ಬಿಡ್ತು ನೋಡ್ರು ವಾವ್ ನಿಸರ್ಗ ನಿಮ್ ಮನೆಗ್ ಬಂದೇ ಬಿಟ್ವಿ ಕಣೆ
ನೋಡಿ ನಿಮ್ಮಮ್ಮ ಎಷ್ಟು ಚೆನ್ನಾಗಿ ರಂಗೋಲಿ ಬಿಡಿಸಿದ್ದಾರೆ, ಅದು ಕೂಡ ಸಮಮಿತಿಲೇ ಇದೆ ಕಣೆ. ನಮ್ಮಮ್ಮ ಡೈಲಿ ಬಿಡಿಸ್ತಾರೆ ಗೊತ್ತಾ, ನೀವೀಗ ಬಿಟ್ರೆ ಇವಾಗ ಮತ್ತೆ ಸಮಮಿತಿ ಸಮಮಿತಿ ಅಂತ ಮಾತಾಡ್ತೀಯ. ನೀನ್ ಏನೇ ಮಾತಾಡೋಂಗಿದ್ರು ಯಮುನನ್ ಜೊತೆ ಮಾತಾಡ್ಕೋ, ನಾನು ಮಲ್ಲೇಶ ಹೋಗಿ ಒಳಗಡೆ ತಿಂಡಿ ತಿನ್ನಕ್ ರೆಡಿ ಮಾಡ್ತೀವಿ. ಬಾರ ಮಲ್ಲೇಶ, ತಿನ್ನೋಕ್ ನಾ ರೆಡಿಪ್ಪ. ನಾವು ಬರ್ತೀವಿ. ಅಮ್ಮ ಏನ್ ಮಾಡ್ತಾ ಇದ್ಯಾ ಅಮ್ಮ? ಆ ರುಚಿ ರುಚಿಯಾಗಿ ನಿನ್ಗೆ ಕೇಸರಿ ಬಾತ್ ಮಾಡೋಣ ಅಂತ ಅನ್ಕೊಂಡೇನೆ ಸರ್ಗ, ಆದ್ರೆ ಲೈಟರೇ ವರ್ಕ್ ಆಗ್ತಾ ಇಲ್ಲ. ಸ್ವಲ್ಪ ಮ್ಯಾಚ್ ಬಾಕ್ಸ್ ತಂದ್ಕೊಡ್ತೀಯ? ಅಯ್ಯೋ ಇಲ್ಲೇ ಇದೆ ನೋಡು, ನಿನ್ ಪಕ್ಕದಲ್ಲೇ ತಗೋ. ಅಯ್ಯೋ ನಾನ್ ನೋಡ್ಲೇ ಇಲ್ಲ ನೋಡು. ಥ್ಯಾಂಕ್ ಯು. ಸರಿ ನೀನ್ ಹೋಗ್ ಆಟ ಆಡ್ಕೋ, ಅಷ್ಟ್ರಲ್ಲಿ ನಾನ್ ನಿಂಗೆ ಕೇಸರಿ ಬಾತ್ ಮಾಡ್ಕೊಡ್ತೀನಿ. ಹ್ಮ್ ಸರಿ ಆಯ್ತು. ಏ ನಿಸರ್ಗ, ಎಲ್ಲ ನಮ್ಮ ಊರಿನ ವಸ್ತುಗಳಿಗೆಲ್ಲ ಸಮಿತಿ ಬಗ್ಗೆ ತಿಳ್ಕೊಂಡು ಈಗ ಅಮ್ಮನ ಕೈಯಲ್ಲಿ ನೀನು ಮ್ಯಾಚ್ ಬಾಕ್ಸ್ ಕೊಟ್ಟೆ ಅಲ್ವಾ, ಆ ಮ್ಯಾಚ್ ಬಾಕ್ಸ್ ಅಲ್ಲೂ ಕೂಡ ಸಮಮಿತಿ ಇದೆಯಾ? ಹಾ ಇದೆ, ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ನೋಡಿದ್ದೆ, ಅದ್ರ ಬಗ್ಗೆ ನಿಂಗೂ ಹೇಳ್ತೀನಿ ಬಾ. ಇವಾಗ ತ್ರೀ ಡೈಮೆನ್ಶನಲ್ ಆಬ್ಜೆಕ್ಟ್ಸ್ ಅಲ್ಲಿ ಸಮಮಿತಿ ಸಮತಲ ಅಂದ್ರೆ ಪ್ಲೇನ್ ಆಫ್ ಸಿಮೆಟ್ರಿ ಹೇಗಿರುತ್ತೆ ಅಂತ ನೋಡೋಣ. ಇವಾಗ ಟೂ ಡೈಮೆನ್ಶನಲ್ ಆಬ್ಜೆಕ್ಟ್ ಅಲ್ಲಿ ಫ್ಲಾಟ್ ಸರ್ಫೇಸ್ ಇರ್ತಕ್ಕಂಥ ಆಬ್ಜೆಕ್ಟ್ ಅಲ್ಲಿ ಲೈನ್ ಆಫ್ ಸಿಮೆಟ್ರಿ ಇರುತ್ತೆ ಅಂತ ಗೊತ್ತಲ್ವಾ, ಹಾಗೆ ತ್ರೀ ಡೈಮೆನ್ಶನಲ್ ಆಬ್ಜೆಕ್ಟ್ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇರುತ್ತೆ ಅಂದ್ರೆ ಸಮಮಿತಿ ಸಮತಲ ಇರುತ್ತೆ. ಅದು ಒಂದು ಆಬ್ಜೆಕ್ಟ್ ನ ಈಕ್ವಲ್ ಆಗಿ ಟೂ ಹಾಫ್ಸ್ ಆಗಿ ಡಿವೈಡ್ ಮಾಡುತ್ತೆ. ಈ ಗೊಂಬೆ ಹಂಗಾದ್ರೆ ನೋಡೋಣ ಏನಿದೆ ಅಂತ. ಈ ಪ್ಲೇನ್ ಅಲ್ಲಿ ಒಂದಿದೆ ಪ್ಲೇನ್ ಆಫ್ ಸಿಮೆಟ್ರಿ, ಈ ಪ್ಲೇನ್ ಇಂದನು ಇದೆ. ಹಾಗಾದ್ರೆ ಇದಕ್ಕೆ ಎರಡು ಪ್ಲೇನ್ ಆಫ್ ಸಿಮೆಟ್ರಿ ಇದೆ ಅಂತ ನೋಡ್ಬೋದಾ? ಇವಾಗ ನಿಂಗೆ ಗೊತ್ತಾಯ್ತಾ ತ್ರೀ ಡೈಮೆನ್ಶನಲ್ ಆಬ್ಜೆಕ್ಟ್ಸ್ ಅಲ್ಲಿ ಪ್ಲೇನ್ ಆಫ್ ಸಿಮೆಟ್ರಿ ಇರುತ್ತೆ ಅಂತ? ನಿಸರ್ಗ ಗೊತ್ತಾಯ್ತು. ಇರು ಶೈಲ ಎಷ್ಟು ಕೇಳಿಸ್ಕೊಂಡ್ಲು ಅಂತ ನೋಡೋಣ. ಶೈಲ ಇವಾಗ ನನ್ಗೆ ಒಂದ್ ಪ್ರಶ್ನೆ ಕೇಳ್ತೀನಿ, ಉತ್ತರ ಮಾಡ್ತೀಯಾ? ಹಾ ಹೇಳೆ ಹಾಗಾದ್ರೆ, ಅದೇನು ಪ್ರಶ್ನೆ ನಿಂದು ಅಂತ? ಈ ತ್ರೀ ಡೈಮೆನ್ಶನಲ್ ಆಬ್ಜೆಕ್ಟ್ಸ್ ಅಲ್ಲಿ ಸಮಮಿತಿಯ ಸಮತಲಗಳನ್ನು ಹೊಂದಿದ ಎಲ್ಲಾ ತ್ರೀ ಡೈಮೆನ್ಶನಲ್ ಆಬ್ಜೆಕ್ಟ್ಸ್ ಅಲ್ಲೂ ಇರುತ್ತಾ ಅಂತ ಹೇಳ್ತೀಯ? ಅಂದ್ರೆ ಎಲ್ಲಾ ಮೂರು ಆಯಾಮದ ವಸ್ತುಗಳು ಸಮಮಿತಿಯ ಸಮತಲನ ಹೊಂದಿವಿಯೇ ಅನ್ನೋದ ನಿನ್ ಪ್ರಶ್ನೆ. ಯಾಕೋ ನಂಗೊಂದ್ ಸ್ವಲ್ಪ ಗೊಂದಲ ಆಗ್ತಾ ಇದೆ ಕಣೆ. ನನ್ನ ಹತ್ರ ಕಾಯಿನ್ಸ್ ಹಾಗೆ ಇದೆ, ಹಂಗಾಗಿ ನಾನು ಒಂದು ಕಾಯಿನ್ ಯೂಸ್ ಮಾಡಿ ನನ್ನ ಫ್ರೆಂಡ್ಸ್ ಹತ್ರ ಹೆಲ್ಪ್ ತಗೋತೀನಿ. ಫ್ರೆಂಡ್ಸ್, ಈ ಪ್ರಶ್ನೆಗೆ ನಿಮ್ಗೆ ಎರಡು ಆಪ್ಷನ್ ಇದೆ, ಹೌದು ಅಥವಾ ಇಲ್ಲ ಅಂತ. ಆದ್ರಿಂದ ನೀವ್ ಯಾವ್ದಾದ್ರು ಒಂದು ಆನ್ಸರ್ ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಬಟನ್ ಒತ್ತಿ ನನಗೆ ಸರಿಯಾಗಿ ಉತ್ತರವನ್ನ ಹೇಳೋದಕ್ಕೆ ಸಹಾಯ ಮಾಡಿ. ಫ್ರೆಂಡ್ಸ್, ಮಲ್ಲೇಶ ಏನಂತಾರೆ ನನ್ನ ಫ್ರೆಂಡ್ಸ್ ಹೇಳು. ಎರಡು ಉತ್ತರಗಳನ್ನ ಸೆಲೆಕ್ಟ್ ಮಾಡಿದರೆ 65% ಅಷ್ಟು ಜನ ಹೌದು ಅಂತ ಕೊಟ್ಟಿದ್ದಾರೆ, 35% ಜನ ಇಲ್ಲ ಅಂತ ಕೊಟ್ಟಿದ್ದಾರೆ. ನನಗಂತೂ ಯಾವ್ದು ಸರಿ ಉತ್ತರ ಅಂತ ತೀರ್ಮಾನ ಮಾಡಕ್ ಆಗ್ತಿಲ್ಲ ಶೈಲ, ಪ್ಲೀಸ್ ನೀನೇ ಎಕ್ಸ್ಪ್ಲೈನ್ ಮಾಡ್ತೀಯಾ? ಹಾ, ನನ್ನ ಫ್ರೆಂಡ್ಸ್ ಉತ್ತರ ಕೊಟ್ಟಿದ್ದಕ್ಕೆ ನನ್ಗೆ ಈಗ ಫ್ಲಾಶ್ ಆಯ್ತು ನೋಡು. ಆಕ್ಚುಲಿ ಫ್ರೆಂಡ್ಸ್, ಇಲ್ಲಿ ಪ್ರಶ್ನೆ ಸರಿಯಾಗಿ ಗಮನಿಸ್ಬೇಕು ನೀವು. ಎಲ್ಲಾ ಮೂರು ಆಯಾಮದ ವಸ್ತುಗಳು ಸಮಮಿತಿಯ ಸಮತಲವನ್ನು ಹೊಂದಿವೆಯೇ ಅನ್ನೋ ಪ್ರಶ್ನೆ ಆಗಿದೆ. ಅಂದ್ರೆ ಈಗ ಉದಾಹರಣೆ ಸಮೇತ ನಾನು ನಿಮ್ಗೊಂದು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಒಂದು ಕಲ್ನ ತಗೊಳ್ಳೋಣ, ಅದು ಕೂಡ ಒಂದು ಮೂರು ಆಯಾಮದ ಆಕೃತಿ, ಅದು ಅನಿಯಮಿತವಾಗಿದೆ, ಇರೆಗ್ಯುಲರ್ ಶೇಪ್ ಅಲ್ಲಿ ಇದೆ ಅನ್ಕೊಳ್ಳೋಣ. ಅದಕ್ಕೆ ಸಮಮಿತಿ ಸಮತಲವನ್ನ ಎಳೆದಾಗ ಅಥವಾ ಕತ್ತರಿಸಿದಾಗ ಎರಡು ಪೀಸ್ ಬರ್ತಲ್ಲ, ಅವೆರಡು ಸಮಮಿತಿ ಸಮತಲ ಅಂದ್ರೆ ಸಮಮಿತಿ ಭಾಗಗಳಾಗಿರ್ತಾವ? ಮಲ್ಲೇಶ ನೋಡೋಣ, ನೀನ್ ಹೇಳು. ಇಲ್ಲ, ಸಮಮಿತಿ ಆಗಿರಲ್ಲ ಅದು. ಹಾ, ಹಾಗಾಗಿ ಎಲ್ಲಾ ಮೂರು ಆಯಾಮದ ವಸ್ತುಗಳು ಸಮಮಿತಿ ಸಮತಲವನ್ನ ಹೊಂದಿವೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ ಅಂತ. ಅಂದ್ರೆ ನಿಯಮಿತವಾದ ಮೂರು ಆಯಾಮದ ವಸ್ತುಗಳು ಮಾತ್ರ ಸಮಮಿತಿ ಸಮತಲನ ಹೊಂದಿವೆ ಅಂತ. ಬಹುಶಃ ಈಗ ನನ್ನ ಫ್ರೆಂಡ್ಸ್ಗೂ ಇದು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ, ಅಲ್ವಾ ಫ್ರೆಂಡ್ಸ್? ನನ್ಗೂ ಅಷ್ಟ, ನನ್ಗೂ ಗೊತ್ತಾಯ್ತು. ನೀವೆಲ್ಲರೂ ಅವಾಗಿಂದ ಸುಮ್ನೆ ಡಿಸ್ಕಸ್ ಮಾಡ್ತಾ ಇದೀವಿ, ನನಗೆ ಸ್ವಲ್ಪ ಪ್ರಾಜೆಕ್ಟ್ ವರ್ಕ್ ಮಾಡೋದಿದೆ. ಎಲ್ಲರೂ ಹೆಲ್ಪ್ ಮಾಡ್ತೀರಾ ನಿಸರ್ಗ ಯಮುನಾ ಶೈಲ? ಸರಿ ಬಾ ಮಾಡೋಣ, ನಡೆಯೋ ಪ್ರಾಜೆಕ್ಟ್ ಮಾಡೋಣ ನಾವು ಎಲ್ಲ ಸೇರ್ಕೊಂಡು. ಸ್ವಲ್ಪ ಹಾಲ್ ಮಾಡ್ಬೇಡ್ರಿ, ಬುಕ್ಸ್ ಎಲ್ಲ ನಾನು ಕೇಳಿದ ಮಾತ್ರ ಹೆಲ್ಪ್. ಸರಿ ಶೈಲ, ನೀನ್ ಎಷ್ಟೊಂದ್ ಚೆನ್ನಾಗ್ ಮಾತಾಡ್ತೀಯ, ನೀನೇನಾದ್ರು ಟೀಚರ್ ಆಗಿದ್ರೆ ಹೆಂಗ್ ಪಾಠ ಮಾಡ್ತೀಯ? ನಾನೇನಾದ್ರು ಟೀಚರ್ ಆಗಿದ್ದೆ, ಸಖತ್ ಎಂಜಾಯ್ ಮಾಡ್ತಿದ್ದೆ ಕಣೋ ಮಕ್ಳ ಜೊತೆ. ನಂಗೆ ಇಷ್ಟ ಮಕ್ಳು ಅಂದ್ರೆ. ಏನ್ ಮಾಡ್ತಿದ್ದೆ ಗೊತ್ತಾ, ಈಗ ಈ ಪ್ರಶ್ನೆ ಬಂತಲ್ಲ ಆಗ್ಲೆ, ಮೂರು ಆಯಾಮದ ವಸ್ತುಗಳಲ್ಲಿ ಸಮಮಿತಿ ಅಂತ, ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಮಕ್ಳ ಕೈಲಿ ಅಂದ್ರೆ ಒಂದು ಆಕ್ಟಿವಿಟಿ ಮಾಡಿಸ್ತಿದ್ದೆ ನಾನು. ಆ ಮಕ್ಳಿಗೆ ಎಲ್ಲರಿಗೂ ಖಾಲಿ ಸ್ವೀಟ್ ಬಾಕ್ಸು, ಈಗ ಆಗ್ಲೇ ಹೇಳ್ದಲ್ಲ ಮ್ಯಾಚ್ ಬಾಕ್ಸು, ಈ ತರದ್ದು ಆಕೃತಿಗಳನ್ನ ಅಥವಾ ವಸ್ತುಗಳನ್ನ ತರೋದಕ್ಕೆ ಹೇಳ್ಬಿಟ್ಟು, ಅದಕ್ಕೆ ಈ ಗಿಫ್ಟ್ ರ್ಯಾಪ್ ಮಾಡಿರ್ತಾರಲ್ಲ ಟೇಪ್ ಇರುತ್ತಲ್ಲೋ ಅದನ್ನ ಅಥವಾ ರಬ್ಬರ್ ಬ್ಯಾಂಡ್ ಅನ್ನ ತರೋದಕ್ಕೆ ಹೇಳ್ಬಿಟ್ಟು ಅದನ್ನ ಮೇಲ್ಗಡೆ ಕಟ್ಟೋದಕ್ಕೆ ಮಾಡ್ಬಿಟ್ಟು ಆ ಒಂದು ಆಕೃತಿಗೆ ಆ ಒಂದು ಮೂರು ಆಯಾಮದ ವಸ್ತುಗೆ ಸಮಮಿತಿ ಸಮತಲ ಎಷ್ಟಿದೆ ಅಂತ ಕಂಡುಹಿಡೀರಿ ಅಂತ ಹೇಳ್ಬಿಟ್ಟು ಹುಡುಗರಿಗೆ ಆಕ್ಟಿವಿಟಿ ಕೊಟ್ಬಿಟ್ಟು ಅವ್ರಿಗೆ ರಬ್ಬರ್ ಬ್ಯಾಂಡ್ ಹಾಕಿ ತೋರಿಸೋದಕ್ಕೆ ಹೇಳ್ತಾ ಇದ್ದೆ. ಸೊ ದಟ್ ಅವರು ತಾವೇ ಈ ಚಟುವಟಿಕೆಯಲ್ಲಿ ಪಾಲ್ಗೊಂಡಿರೋದ್ರಿಂದ ಅವ್ರಿಗೆ ಇದು ತುಂಬಾ ಚೆನ್ನಾಗಿ ಅರ್ಥ ಆಗ್ತಿತ್ತು. ಅದೇ ತರ ಈಗ ಒಂದು ಸಿಲಿಂಡರ್ಗೆ ಎಷ್ಟು ಸಮಮಿತಿ ಸಮತಲ ಇದೆ ಅನ್ನೋದಕ್ಕೆ ಏನ್ ಮಾಡ್ತಿದ್ದೆ ಅಂದ್ರೆ
ಒಂದು ಉಡಂದು ಸಿಲಿಂಡರ್ ತರ ಶೇಪ್ ತರ ಕೇಳ್ತಿದ್ದೆ, ಊದ್ಗಡ್ಡಿದೆಲ್ಲ ಬಾಕ್ಸ್ ಬರುತ್ತಲ್ವಾ ಆತರ ಕೇಳ್ತಿದ್ದೆ. ಅವೆಲ್ಲದಕ್ಕೂ ಅವ್ರ ಹತ್ರ ರಬ್ಬರ್ ಬ್ಯಾಂಡ್ ಇದ್ರೆ ರಬ್ಬರ್ ಬ್ಯಾಂಡು ಅಥವಾ ದಾರ ಅಥವಾ ಉಲ್ಲನ್ ಬರುತ್ತಲ್ಲೇನೋ ಅದನ್ನ ತಗೊಂಡ್ಬಂದ್ಬಿಟ್ಟು ಅದ್ರ ಮೇಲೆ ಕಟ್ಬಿಟ್ಟು ಆ ಒಂದು ವಸ್ತುವಿಗೆ ಆ ಒಂದು ಮೂರು ಆಯಾಮದ ಘನಾಕೃತಿಗೆ ಎಷ್ಟು ಸಮಮಿತಿ ಸಮತಲ ಇದೆ ಕಂಡುಹಿಡಿಯಿರಿ ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ಇಂಡಿವಿಜುವಲ್ ಆಕ್ಟಿವಿಟಿನೂ ಕೊಡ್ತಿದ್ದೆ, ಗ್ರೂಪ್ ಆಕ್ಟಿವಿಟಿನೂ ಕೊಡ್ತಿದ್ದೆ. ಸೊ ದಟ್ ಅವರೇನೆ ಈ ಕಾನ್ಸೆಪ್ಟ್ ನ ಅವರೇ ಮಾಡಿ ತಿಳ್ಕೊಳ್ಳಿ ಅಂತ. ಹೇಗಿದೆ ನನ್ನ ಐಡಿಯಾ? ಚೆನ್ನಾಗಿದೆ ಕಣೆ. ಮಕ್ಕಳು ತುಂಬಾ ಕ್ಲಾಸ್ ಮೇಲೆ ಎಂಜಾಯ್ ಮಾಡ್ಕೊಂಡು ಆಕ್ಟಿವಿಟೀಸ್ ಮಾಡ್ಬೇಕು ಆ ತರ ಪಾಠ ಮಾಡ್ತಿದ್ದೆ ಅವ್ರಿಗೆ. ಇದೇ ಟಾಪಿಕ್ ತಗೊಂತೀನಿ ನಾನು ಸಮಿತಿನ. ನಾನೇನ್ ಮಾಡ್ತಿದ್ದೆ ಮಕ್ಳಿಗೆ ಅಂದ್ರೆ ಅವ್ರ ಸುತ್ತಮುತ್ತಲ ಸಿಗುವಂತಹ ಕೆಲವು ವಸ್ತುಗಳು ಅಥವಾ ಆಕೃತಿಗಳನ್ನ ಅವ್ರು ಗುರುತಿಸ್ಬೇಕು. ಆ ಆಕೃತಿಗಳು ಪ್ರತಿಫಲನಾ ಸಮಮಿತಿ ಅಥವಾ ರೇಖಾ ಸಮಮಿತಿನ ಹೊಂದಿದವೋ ಇಲ್ವೋ ಅಂತ ತಿಳ್ಕೊಳಕೋಸ್ಕರ ಒಂದು ಆಕ್ಟಿವಿಟಿನ ಮಾಡಿಸ್ತಿದೆ. ಮೊದಲೇ ಮಾಡ್ತಿದ್ದೆ ಮಕ್ಕಳನ್ನ ಇಬ್ರು ಇಬ್ರು ಮೂರು ಜನ ಗ್ರೂಪ್ ಮಾಡಿ ಅವರಿಗೆ ಒಬ್ಬರಲ್ಲಿ ಟೇಬಲ್ ಹಾಕೊಂಡ್ಬೇಕು, ಅವ್ರ ಪೋಸ್ಟಕ ಬರ್ಕೊಂಡು ಅದರಲ್ಲಿ ವಸ್ತುಗಳ ಹೆಸರು, ಅವು ರೇಖಾ ಪ್ರತಿಫಲನ ಹೊಂದಿದೆ ಅದರಲ್ಲಿ ಹೌದು ಇಲ್ಲ ಅಂತ ಟಿಕ್ ಮಾಡೋಕೆ ಬರ್ಕೊಳಕ್ ಹೇಳ್ತಿದೆ. ಅವರು ಆಕೃತಿನೆಲ್ಲ ಕಲೆಕ್ಟ್ ಮಾಡಿದ್ಮೇಲೆ ಮಕ್ಕಳಿಗೆ ನಾನೇ ಒಂದು ಕನ್ನಡಿನ ಕೊಡ್ತಿದ್ದೆ ಅವ್ರಿಗೆ. ಸೊ ಅದನ್ನ ಇಟ್ಕೊಂಡು ಮಕ್ಳು ಏನ್ ಮಾಡ್ಬೇಕು, ಅವ್ರು ಸಂಗ್ರಹ ಮಾಡಿರುವಂತಹ ಅಥವಾ ಅವ್ರ ಕೈಗೆ ಸಿಕ್ಕಿರುವಂತಹ ಆಕೃತಿಗಳು ಅಥವಾ ವಸ್ತುಗಳು ರೇಖಾ ಸಮಮಿತಿನ ಹೊಂದಿದವೋ ಇಲ್ವೋ ಅಂತ ಅವರೇ ಸ್ವತಃ ಟೆಸ್ಟ್ ಮಾಡಿ ಅದ್ರ ಬಾಕ್ಸ್ ಅಲ್ಲಿ ಟಿಕ್ ಮತ್ತೆ ಅಂಟಿಕ್ ಮಾಡಿ ಇಡೀ ಕ್ಲಾಸ್ ರೂಮ್ಗೆ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ರು ಬಂದು ನಾನು ಇಷ್ಟು ಆಕೃತಿಗಳನ್ನ ಸಂಗ್ರಹ ಮಾಡಿದೆ, ಇಷ್ಟರಲ್ಲಿ ಕೆಲವು ಆಕೃತಿಗಳು ರೇಖಾ ಪ್ರತಿಫಲವನ್ನ ಹೊಂದಿದೆ ಇನ್ನ ಕೆಲವು ಇಲ್ಲ ಅಂತ ಮಕ್ಕಳೇ ಟೀಚರ್ ತರ ಇರ್ಬೇಕು ಆ ತರ ಎಕ್ಸಲೆಂಟ್ ಆಕ್ಟಿವಿಟಿ ಮಾಡಿಸ್ತಿದೆ. ಇದ್ರ ಜೊತೆಗೆ ಮಕ್ಳಿಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ, ಪಂಚ ಪ್ರಾಣ. ನಾವು ಏನೇ ಹೇಳ್ಕೊಡ್ಬೇಕಾದ್ರು ಶಾಲೆಗಳಲ್ಲಿ ಮಕ್ಳಿಗೆ ಡ್ರಾಯಿಂಗ್ ಮುಖಾಂತರ ಹೇಳ್ಕೊಟ್ರಿ ಅಂದ್ರೆ ಅವ್ರು ತುಂಬಾ ಚೆನ್ನಾಗಿ ಕಲಿತಾರೆ. ಅದಕ್ಕೋಸ್ಕರ ಇನ್ನೊಂದು ಆಕ್ಟಿವಿಟಿ ಇದೆ ನೋಡಿ, ನನ್ನ ಹತ್ರ ಚಿತ್ರ ಎಲ್ಲ ನೋಡ್ತಾ ಇದ್ರಲ್ವಾ, ಮೊದಲೇ ಏನ್ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೆ ಮಕ್ಳಿಗೆ ಎಲ್ಲರಿಗೂ ನಾನೇ ಕೊಡ್ತಿದ್ದೆ ಬಿಳಿ ಹಾಳೆ ಕೊಟ್ಟಿ, ಮಕ್ಳೇ ನೀವೆಲ್ಲರೂ ಯಾವ್ದಾದ್ರು ಆಕೃತಿ ತುಂಬಾ ಸುಲಭ ಅನ್ಸೋದು ಆತರ ಆಕೃತಿ ಆದ್ರೆ ಒಬ್ರು ಬಿಡಿಸುವಂತ ಆಕೃತಿನ ಇನ್ನೊಬ್ರು ಬಿಡಿಸ್ಬಾರ್ದು, ಎಲ್ಲರೂ ಬಿಡಿಸಿ ಅಂತ ಹೇಳಿ ಸ್ವಲ್ಪ ಟೈಮ್ ಕೊಡ್ತಿದ್ದೆ ಅವ್ರಿಗೆ. ಅವ್ರ ಆಕೃತಿನ ಬಿಡಿಸಾದ್ಮೇಲೆ ಮತ್ತೆ ಅದನ್ನ ಕತ್ರಿ ಕೊಟ್ಟಿ ಆಕೃತಿನ ಕಟ್ ಮಾಡೋಕೆ ಹೇಳ್ತೀನಿ. ಸೊ ಎಲ್ಲ ಬಿಡಿಸಿರೋ ಆಕೃತಿನ ಕಟ್ ಮಾಡ್ಕೊಂಡಲ್ವ ಮಕ್ಕಳು, ಮತ್ತೆ ಇನ್ನೊಂದು ವೈಟ್ ಶೀಟ್ ಕೊಟ್ಟಿ ಅವ್ರು ಕಟ್ ಮಾಡ್ಕೊಂಡಿರೋ ಆಕೃತಿನ ಎರಡನೇ ಬಾರಿ ಕೊಟ್ಟಿದ್ನಲ್ಲ ವೈಟ್ ಶೀಟ್ ಅದ್ರ ಮೇಲೆ ಟ್ರೇಸ್ ಮಾಡಿ ಅಂತ ಹೇಳ್ತಿದೆ. ಟ್ರೇಸ್ ಮಾಡಾದ್ಮೇಲೆ ಅದೇ ತರದ್ದು ಇನ್ನೊಂದು ಆಕೃತಿ ಸಿಕ್ತಲ್ವಾ ಅದನ್ನು ಕೂಡ ಕಟ್ ಮಾಡಿ ಎತ್ಕೊಂಡ್ಬೋದು ಅಥವಾ ಅಲ್ಲೇ ಬಿಟ್ಟರು ಬಿಡ್ಬೋದು ಮಕ್ಕಳು. ಮುಂದಿನ ಇನ್ಸ್ಟ್ರಕ್ಷನ್ ಏನು, ಅವ್ರ ಕೈಗೆ ಒಂದು ಗುಂಡು ಸೂಜಿ ಅಥವಾ ಆ ಎರಡೂ ಆಕೃತಿಗಳನ್ನ ಬಂಧಿಸೋದಕ್ಕೆ ಏನಾದ್ರೂ ವಸ್ತುನ ಕೊಟ್ಟಿ ಒಂದ್ರ ಮೇಲೆ ಒಂದು ನೀಟಾಗಿ ಓವರ್ಲ್ಯಾಪ್ ಆಗ್ಬೇಕು ಅವ್ರು ಬಿಡಿಸಿರೋ ಆಕೃತಿಗಳು. ಆತರ ಅಲ್ಲಿ ಪರಿಭ್ರಮಣಾ ಕೇಂದ್ರವನ್ನು ಕರೆಕ್ಟ್ ಆಗಿ ಗುರ್ತು ಮಾಡಿ ಅದ್ರ ಮೇಲೆ ಗುಂಡು ಸೂಜಿಯನ್ನ ಚುಚ್ಚೋದಕ್ಕೆ ಹೇಳ್ತಿದೆ. ಅದಾದ ನಂತರ ಮಕ್ಳಿಗೆ ಒಂದು ಇನ್ಸ್ಟ್ರಕ್ಷನ್, ಕಾಮನ್ ಇನ್ಸ್ಟ್ರಕ್ಷನ್ ಇಡೀ ಕ್ಲಾಸ್ಗೆ ಕೊಡ್ತೀನಿ. ಮಕ್ಳೀಗ ಎರಡು ಎರಡು ಆಕೃತಿಯಲ್ಲಿ ಬಿಡಿಸಿದ್ರೆಲ್ಲ ಒಂದೇ ತರದ ಎರಡು ಆಕೃತಿ ಇದೆ ಅಲ್ವಾ ನಿಮ್ಮ ಹತ್ರ, ಸೊ ಈಗ ಏನ್ ಮಾಡಿ ಕೆಳಗಡೆ ನೀವು ಇಟ್ಟಿರೋ ಆಕೃತಿನ ಸ್ಥಿರವಾಗಿ ಇಡಿಸಿ ಅದ್ರ ಮೇಲೆ ನೀವು ಪಿನ್ ಮಾಡಿದಿರಲ್ಲ ಆ ಆಕೃತಿನ ಬೆರಳಲ್ಲಿ ರೊಟೇಟ್ ಮಾಡ್ತಾ ಬನ್ನಿ. ಹೀಗೆ ರೊಟೇಟ್ ಮಾಡ್ತಾ ಹೋಗುವಾಗ ಅವರ ಆಕೃತಿ ಎಷ್ಟು ಬಾರಿ ಮೂಲ ಆಕೃತಿ ಜೊತೆಗೆ ಅಥವಾ ತಳದಲ್ಲಿ ಇದೆಯಲ್ಲ ಆ ಆಕೃತಿ ಜೊತೆಗೆ ಓವರ್ಲ್ಯಾಪ್ ಆಗುತ್ತೆ ಅಂತ ಮಕ್ಕಳು ಗುರ್ತು ಮಾಡ್ಕೊಂತ ಹೋಗ್ತಾರೆ. ಈಗ ಮಾಡೋದ್ರಿಂದ ಮಕ್ಳಿಗೆ ಡ್ರಾಯಿಂಗ್ ಅಲ್ಲಿ ನಾವು ತೊಡಗಿಸ್ಕೊಂಡಾಗತ್ತೆ ಮತ್ತೆ ತುಂಬಾ ಖುಷಿ ಪಡ್ತಾರೆ. ಮತ್ತೆ ಎಲ್ಲಾ ಆಕೃತಿಗಳನ್ನ ಒಂದ್ ತರಗತಿನಲ್ಲಿ ನಾವು ಕಲೆಕ್ಟಿವ್ ಆಗಿ ನೋಡ್ಬೋದು. ಜೊತೆಗೆ ಯಾವ ಯಾವ ಆಕೃತಿ ಎಷ್ಟೆಷ್ಟು ಪರಿಭ್ರಮಣಾ ಕೇಂದ್ರವನ್ನ ಹೊಂದಿದೆ ಅನ್ನೋದನ್ನ ಸ್ವತಃ ಮಕ್ಳೇ ಗುರ್ತು ಮಾಡಿ ಮಕ್ಳೇ ಕೂಡ ಇನ್ನೊಬ್ಬರ ಜೊತೆಗೆ ಹಂಚ್ಕೋಬಹುದು. ಇನ್ನ ಪಿಯರ್ ಲರ್ನಿಂಗ್ ಅಂತ ಕರಿತೀವಲ್ಲ ಮಕ್ಳು, ಎಷ್ಟು ನನಗೂ ಕೂಡ ಈ ತರದ ಆಕ್ಟಿವಿಟಿ ಇಷ್ಟ. ಅದಕ್ಕೆ ನಾನ್ ಟೀಚರ್ ಆದ್ರೆ ಇಂತ ಆಕ್ಟಿವಿಟಿನ ನಾನು ಯಾವಾಗ್ಲೂ ಮಾಡಿಸೋದು. ವಾವ್, ತುಂಬಾ ಚೆನ್ನಾಗಿದೆ ಕಣೋ ಮಲ್ಲೇಶ. ಇವಾಗ ನಾನ್ ಟೀಚರ್ ಆಗಿದ್ರೆ ಹೆಂಗ್ ಮಾಡ್ತಿದ್ದೆ ಅಂತ ಹೇಳ್ತೀನಿ ಬಾ. ಏನ್ ಮಾಡ್ತಾ ಇದ್ದೆ ಗೊತ್ತಾ, ನಾನ್ ಟೀಚರ್ ಆಗಿದ್ರೆ ವಿಶೇಷ ಅಗತ್ಯತೆ ಇರೋ ಮಕ್ಳಿಗೋಸ್ಕರ ಆಕ್ಟಿವಿಟಿ ಮಾಡಿಸ್ತಿದ್ದೆ. ಆಕ್ಟಿವಿಟಿನ ತುಂಬಾ ಸಿಂಪಲ್ ಆಗಿ ಮಾಡಿಸ್ತಿದ್ದೆ. ಏನ್ ಮಾಡಿಸ್ತಿದ್ದೆ ಗೊತ್ತಾ, ಫಸ್ಟ್ ಸಿಮೆಟ್ರಿಕಲ್ ಆಗಿರ್ತಕ್ಕಂಥ ಕೆಲವೊಂದು ಶೇಪ್ಸ್ನ ಅಥವಾ ನಂಬರ್ಸ್ನ ಅಥವಾ ಆಲ್ಫಾಬೆಟ್ಸ್ನ ಅದನ್ನ ಕಟ್ ಮಾಡಿಸ್ತಾ ಇದ್ದೆ ಶೀಟ್ ಅಲ್ಲಿ. ಅದಾದ್ಮೇಲೆ ಅದನ್ನ ಮಡ್ಸೋದಕ್ಕೆ ಹೇಳ್ತಾ ಇದ್ದೆ. ಮಡ್ಸಿದಾಗ ಏನಾಗುತ್ತೆ, ಅದು ಪರಸ್ಪರ ಹೊಂದಿಕೆ ಆಗುತ್ತಲ್ವಾ, ಅವಾಗ ಅದ್ರ ಮೂಲಕ ನಾನು ಅವ್ರಿಗೆ ಲೈನ್ ಆಫ್ ಸಿಮೆಟ್ರಿನೂ ಹೇಳ್ಕೊಡ್ಬೋದು, ಮತ್ತೆ ಸಮಮಿತಿ ಬಗ್ಗೆನೂ ಹೇಳ್ಕೊಡ್ಬೋದು. ಹೀಗ್ ನಾನು ವಿಶೇಷ ಅಗತ್ಯ ಇರೋ ಮಕ್ಳಿಗೆ ಹೇಳ್ಕೊಡ್ತಾ ಇದ್ದೆ.
ಇನ್ನೊಂದ್ ಆಕ್ಟಿವಿಟಿ ಏನ್ ಮಾಡಿಸ್ತಿದ್ದೆ ಗೊತ್ತಾ, ನಮ್ಗ್ ಯೂಶಲಿ ಕಟ್ ಮಾಡೋದು ಪೇಂಟ್ ಮಾಡೋದಂದ್ರೆ ತುಂಬಾ ಇಷ್ಟ ಅಲ್ವಾ, ನಾನು ಬಟರ್ಫ್ಲೈ ಕಟ್ ಮಾಡಕ್ ಹೇಳ್ತಿದ್ದೆ ಎಲ್ರಿಗೂ. ಆಮೇಲೆ ಅದನ್ನ ಕರೆಕ್ಟ್ ಆಗಿ ಮಡಚಿದಾಗ ಏನಾಗುತ್ತೆ, ಪರಸ್ಪರ ಹೊಂದಿಕೆ ಆಗುತ್ತಾ, ಒಂದ್ ಲೈನ್ ಕೂಡ ಬರುತ್ತಾ ಮಧ್ಯದಲ್ಲಿ, ಅವಾಗ ಲೈನ್ ಆಫ್ ಸಿಮೆಟ್ರಿ ಬಗ್ಗೆ ಹೇಳ್ಕೊಡ್ಬೋದಾ. ಹಾಗೆ ರೆಕ್ಕೆಗಳನ್ನ ಕಲರ್ಫುಲ್ ಮಾಡಕ್ಕೆ ಒಂದ್ ರೆಕ್ಕೆಗೆ ಕಲರ್ಸ್ ಹಾಕ್ತಾ ಇದ್ದೆ, ಅದನ್ನ ಮತ್ತೆ ಮಡ್ಸಕ್ ಹೇಳ್ದಾಗ ಏನಾಗುತ್ತೆ, ಈ ರೆಕ್ಕೆಯಲ್ಲಿ ಇದ್ದ ಕಲರು ಪಕ್ಕದಲ್ಲಿ ಇದ್ದ ರೆಕ್ಕೆ ಕಲರ್ಗೆ ಆ ರೆಕ್ಕೆಗೆ ಬರುತ್ತೆ. ಹೀಗೆ ನಾನು ಅವ್ರಿಗೆ ಸಿಮೆಟ್ರಿ ಬಗ್ಗೆ ಕೂಡ ತಿಳಿಸ್ಕೊಡ್ತಿದ್ದೆ. ಇವಾಗ ರೊಟೇಷನಲ್ ಸಿಮೆಟ್ರಿ ಅಂತ ಬಂದ್ರೆ ನಮ್ಗೆಲ್ರಿಗೂ ಗಿರ್ಗಿಟ್ಲೆ ಮಾಡಕ್ ಬಂದೇ ಬರುತ್ತಲ್ವಾ. ನಾನು ಅಷ್ಟೇ ಮಕ್ಳಿಗೆ ಗಿರ್ಗಿಟ್ಲೆ ಮಾಡಿಸ್ಬಿಟ್ಟು ಆಟ ಆಡಿಸ್ತಿದ್ದೆ, ಅದ್ರ ಮೂಲಕ ಅವ್ರಿಗೆ ರೊಟೇಷನಲ್ ಸಿಮೆಟ್ರಿನ ಹೇಳ್ಕೊಡ್ತಿದ್ದೆ ಗೊತ್ತಾ. ತುಂಬಾ ಚೆನ್ನಾಗಿದೆ ಕಣೆ ನಿಸರ್ಗ, ನಿಂದ ಐಡಿಯಾ. ಈಗ ನೀವು ಮೂರು ಜನ ಟೀಚರ್ ಆಗಿದ್ರೆ ಏನ್ ಮಾಡ್ತೀನಿ ಅಂತ ಹೇಳಿದ್ರಿ, ಹಾಗೆ ನಾನ್ ಟೀಚರ್ ಆಗಿದ್ರೆ ಏನ್ ಮಾಡ್ತಿದ್ದೆ ಗೊತ್ತಾ, ಇಲ್ಲಿ ನೋಡಿ ಇಲ್ಲಿ ಒಂದ್ ಸೈಡ್ ಅಲ್ಲಿ ಏನ್ ಮಾಡ್ತಿದ್ದೆ ಅಂದ್ರೆ ಮಾದರಿ ಆಕೃತಿಗಳ ಚಿತ್ರ ಬರಿತಾ ಇದ್ದೆ. ಆಮೇಲೆ ಮಕ್ಕಳಿಗೆ ಮಾದರಿ ಆಕೃತಿಗಳನ್ನ ಕೊಟ್ಟು ಮತ್ತೊಂದ್ ಕಡೆ ಆ ಮಾದರಿ ಆಕೃತಿಗಳನ್ನ ಜೋಡಿಸೋದಕ್ಕೆ ಹೇಳ್ತಾ ಇದ್ದೆ. ಮಧ್ಯ ಒಂದು ಲೈನ್ ಅನ್ನ ಹೇಳ್ತಾ ಇದ್ದೆ. ಆ ಲೈನ್ ಅನ್ನ ಆ ಮಾದರಿ ಆಕೃತಿಗಳನ್ನ ಟ್ರೇಸ್ ಮಾಡಿ ಅಂತ ಹೇಳ್ಬಿಟ್ಟು ಮಧ್ಯ ಒಂದ್ ಲೈನ್ ಅನ್ನ ಹಿಡಿದು ಆ ಮಕ್ಕಳಿಗೆ ಲಂಬ ಸಮಮಿತಿ ಲಂಬರೇಖಾ ಸಮಮಿತಿಯನ್ನ ನಾನು ತುಂಬಾ ಚೆನ್ನಾಗಿ ಮಕ್ಳಿಗೆ ತಿಳಿಸ್ತಾ ಇದ್ದೆ. ಅದೇ ರೀತಿ ಅಲ್ಲೊಂದ್ ಮಿರರ್ ಇರ್ತಾ ಇದ್ದೆ ಮಧ್ಯದಲ್ಲಿ, ಮಿರರ್ ಇಟ್ಟು ಪ್ರತಿಫಲನ ಸಮಮಿತಿನೂ ಅದೇ ಚಟುವಟಿಕೆಯಲ್ಲಿ ಹೇಳ್ಕೊಡ್ತಾ ಇದ್ದೆ ಗೊತ್ತಾ. ಅದ್ರ ಜೊತೆ ಮತ್ತೊಂದ್ ಇನ್ನೊಂದ್ ಚಟುವಟಿಕೆ ಕೂಡ ಮಾಡಿಸ್ತಾ ಇದ್ದೆ ನಾನು. ಅದೇನಪ್ಪ ಅಂದ್ರೆ ಮಕ್ಕಳನ್ನ ಶಾಲಾ ಕೈತೋಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೆ. ಎಲ್ಲ ಮಕ್ಳಿಗೂ ಕೂಡ ಒಂದೊಂದು ಎಲೆಯನ್ನ ಕೊಡ್ತಾ ಇದ್ದೆ. ಎಲೆ ಕೊಟ್ಬಿಟ್ಟು ಆ ಎಲೆ ಹಿಂಭಾಗದಲ್ಲಿ ಉರ್ಪಾಗಿರ್ತಲ್ಲ ಆ ಭಾಗಕ್ಕೆ ಬಣ್ಣದಿಂದ ಬ್ರಷ್ನಿಂದ ಬಣ್ಣ ಹಚ್ಚಿ ಅಂತ ಹೇಳ್ತಾ ಇದ್ದೆ. ಅದನ್ನ ಅಲ್ಲಿ ಟ್ರೇಸ್ ಮಾಡಿಸಿ ಆ ಎಲೆಯ ಚಿತ್ರವನ್ನ ಬಿಡಿಸಿ ಮಧ್ಯದಲ್ಲಿ ಒಂದು ಲೈನ್ ಅನ್ನ ಹೇಳ್ಬಿಟ್ ಎಳೆಯೋದಕ್ಕೆ ಹೇಳ್ತಾ ಇದ್ದೆ. ಅದ ಲೈನ್ ಆಫ್ ಸಿಮೆಟ್ರಿ ಕಲ್ಪನೆಯನ್ನ ನಾನು ತುಂಬಾ ಚೆನ್ನಾಗಿ ಮಕ್ಕಳಿಗೆ ಮೂಡಿಸ್ತಾ ಇದ್ದೆ ಗೊತ್ತಾ. ತುಂಬಾ ಚೆನ್ನಾಗಿದೆ. ಆಯ್ತಪ್ಪ, ಇವಾಗ ನೀವೆಲ್ಲ ಟೀಚರ್ಸ್ ಆಗಿ ಏನೇನ್ ಪಾಠ ಮಾಡ್ತಿದ್ರಿ ಅಂತ ಹೇಳಿದ್ರಲ್ವಾ, ಈಗ ಟೀಚರ್ದ್ ಇಂಪಾರ್ಟೆಂಟ್ ಕೆಲಸ ಏನ್ ಹೇಳು, ಮೌಲ್ಯಮಾಪನ ಮಾಡೋದು. ಅದನ್ನ ನಾನ್ ಹೇಗ್ ಮಾಡ್ತಿದ್ದೆ ಗೊತ್ತಾ, ಈಗ ಮಕ್ಕಳನ್ನೆಲ್ಲರನ್ನು ಕರೆದ್ಬಿಟ್ಟು ಇಂಡಿವಿಜುವಲ್ ಆಗಿ ಪ್ರತಿಯೊಬ್ಬರನ್ನು ಕರೆದ್ಬಿಟ್ಟು ಅವರ ಸುತ್ತಮುತ್ತಲಿನ ವಸ್ತು ವಾತಾವರಣದಲ್ಲಿ ಕಂಡು ಬರುವಂತಹ ಸಮಮಿತಿ ವಸ್ತುಗಳನ್ನ ಪಟ್ಟಿ ಮಾಡೋದಕ್ಕೆ ಹೇಳ್ತಿದ್ದೆ. ಆಮೇಲೆ ನೆಕ್ಸ್ಟ್ ಡೇ ಏನ್ ಮಾಡ್ತಿದ್ದೆ, ಎಲ್ಲರಿಗೂ ಕಾಗದವನ್ನ ಕೊಟ್ಟು ಆ ವಸ್ತುಗಳನ್ನ ಪಟ್ಟಿ ಮಾಡೋದ್ ವಸ್ತುಗಳನ್ನ ಚಿತ್ರ ಬರೆಯೋದಕ್ಕೆ ಹೇಳ್ತಾ ಇದ್ದೆ. ಚಿತ್ರ ಬರೆದ್ಬಿಟ್ಟು ಅವಕ್ಕೆ ಸಮಮಿತಿ ರೇಖೆಗಳನ್ನ ಬರೆಯೋದಕ್ಕೆ ಹೇಳ್ತಿದ್ದೆ. ಮಕ್ಕಳೇನಾದ್ರೂ ಸರಿಯಾಗಿ ಸಮಮಿತಿ ರೇಖೆ ಮತ್ತು ಸಮಮಿತಿ ಆಕೃತಿಗಳ ಬಗ್ಗೆ ಪರಿಕಲ್ಪನೆಯನ್ನ ಹೊಂದಿದ್ರೆ ಅವರು ಸರಿಯಾಗಿ ಚಿತ್ರಿಸ್ತಿದ್ರು. ಅದನ್ನ ನೋಡ್ಕೊಂಡು ಹುಡುಗರನ್ನ ನಾನು ಎವ್ಯಾಲ್ಯೇಟ್ ಮಾಡ್ತಿದ್ದೆ. ಅದೇ ರೀತಿ ಆಗ್ಲೇ ನಾವು ಡಿಸ್ಕಸ್ ಮಾಡ್ಬೇಕಾದ್ರೆ ಒಂದ್ ಡೌಟ್ ಬಂದಿತ್ತಲ್ರಿ ಎಲ್ಲರಿಗೂ, ನಮ್ಮ ದೇಹವು ಸಮಮಿತಿನ ಹೊಂದಿದೆಯೋ ಇಲ್ಲೋ ಅನ್ನೋದಕ್ಕೆ ನಾನು ಒಂದು ಆಕ್ಟಿವಿಟಿ ಕೊಡ್ತಿದ್ದೆ. ಏನ್ ಮಾಡ್ತಿದ್ದಪ್ಪ ಅಂದ್ರೆ ಬೇರೆ ಬೇರೆ ಮನುಷ್ಯರ ದೇಹದ ಚಿತ್ರವನ್ನ ಕೊಡ್ತಿದ್ದೆ. ಅಂದ್ರೆ ಕುಳ್ಳಗಿರೋರು, ದಪ್ಪಗಿರೋರು, ಎತ್ತರಗಿರೋರು, ಅವ್ರದ್ದೆಲ್ಲ ಚಿತ್ರವನ್ನ ಬಿಡಿಸ್ಬಿಟ್ಟು ಅಂತದನ್ನ ಪ್ರತಿಯೊಬ್ಬರಿಗೂ ಒಂದೊಂದು ಚಿತ್ರನ ಕೊಟ್ಬಿಟ್ಟು ಅವುಗಳಿಗೆ ಸಮಮಿತಿ ಅಕ್ಷವನ್ನ ನಾನು ಕೂಡ ಎಳ್ದಿರದೇ ಕೊಡ್ತಿದ್ದೆ. ಮಕ್ಕಳಿಗೆ ಕತ್ತರಿ ಕೊಟ್ಬಿಟ್ಟು ಅದನ್ನ ಕತ್ತರಿಸ್ಬಿಟ್ಟು ಆ ಎರಡೂ ಭಾಗಗಳು ಪರಸ್ಪರ ಸಮಮಿತಿಯಾಗಿದವ ಅಂತ ಪರೀಕ್ಷೆ ಮಾಡೋಕೆ ಹೇಳ್ತಿದ್ದೆ. ಯಾಕೆ ಅಂದ್ರೆ ಅವ್ರವ್ರ ಬಾಡಿನ ಅವ್ರವ್ರು ಕತ್ತರಿಸ್ಕೊಳಕ್ ಆಗುತ್ತಾ, ಅದಕ್ಕೆ ಈ ಆಕ್ಟಿವಿಟಿನ ಕೊಟ್ಬಿಟ್ಟು ಅವರು ಅವ್ರ ದೇಹಗಳೆಲ್ಲವೂ ಸಮಮಿತಿಯನ್ನು ಹೊಂದಿದೀವಾ ಇಲ್ಲ ಅನ್ನೋದಕ್ಕೆ ಪರೀಕ್ಷೆ ಮಾಡೋದಕ್ಕೆ ಅವ್ರಿಗೆ ಚಟುವಟಿಕೆಯನ್ನ ಕೊಡ್ತಿದ್ದೆ. ಆಮೇಲೆ ಏನ್ ಮಾಡ್ತಾ ಇದ್ದೆ ಗೊತ್ತಾ, ಜೀವಿಗಳ ಮುಖಗಳು ಪರಸ್ಪರ ಸಮಮಿತಿಯನ್ನ ಹೊಂದಿದವಾ ಅನ್ನೋದನ್ನ ಕಂಡುಹಿಡಿಯೋದಕ್ಕೋಸ್ಕರ ವಿವಿಧ ಜೀವಿಗಳ ಮುಖಗಳ ಚಿತ್ರಗಳನ್ನು ನನ್ನ ಮಕ್ಕಳಿಗೆ ಕೊಟ್ಬಿಟ್ಟು ಅದಕ್ಕೆ ಲೈನ್ ಆಫ್ ಸಿಮೆಟ್ರಿನ ಎಳೆಯೋದಕ್ಕೆ ಹೇಳ್ಬಿಟ್ಟು ಮುಖದ ಎಡ ಮತ್ತು ಬಲ ಭಾಗಗಳು ಪರಿಪೂರ್ಣವಾಗಿ ಪರಸ್ಪರ ಹೊಂದಿಕೆ ಆಗುತ್ತಾ ಪರೀಕ್ಷೆ ಮಾಡಿ ಅಂತ ಅವ್ರಿಗೇನೆ ಈ ಆಕ್ಟಿವಿಟಿ ಕೊಟ್ಟಾಗ ಅವ್ರ ಆಗುತ್ತೆ ಆಗಲ್ಲ ಅನ್ನೋದನ್ನ ಎಷ್ಟು ಮಟ್ಟಿಗೆ ಉತ್ತರ ಕೊಡ್ತಾನೆ ಅನ್ನೋದನ್ನ ತಿಳ್ಕೊಂಡು ನಾನು ಅವರ ಮೌಲ್ಯಮಾಪನ ಕೂಡ ಮಾಡ್ತಿದ್ದೆ ಕಣ್ರೆ. ತುಂಬಾ ಚೆನ್ನಾಗಿದೆ ಕಣೆ ಇದು ಆಕ್ಟಿವಿಟಿ. ಏ ನಿಸರ್ಗ ಎದ್ದೇಳು ಬೇಗ. ಎದ್ದೇಳ್ತೀನಿ ಇರು. ಏನೋ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದೆ ತಾನೆ. ಹಾ ಅಮ್ಮ ನೀನೇನಮ್ಮ ಇಲ್ಲಿದ್ಯಾ, ನಾನು ಅನ್ಕೊಂಡೆ ನೀನ್ ನಂಗೆ ತಿಂಡಿ ಮಾಡ್ತಿದ್ಯಾ ಅಂತ. ಅಯ್ಯೋ ನಂಗೆ ಇಷ್ಟೊತ್ತು ಬಿದ್ದಿದ್ದು ಕನ್ಸ ಹಂಗಾದ್ರೆ, ನಂಗೆ ಚೆನ್ನಾಗಿರೋ ಕನ್ಸು ಬಿದ್ದಿತ್ತು ಗೊತ್ತಾ. ಏನ್ ಕನ್ಸ್ ಬಿದ್ದಿತ್ತು? ನನ್ ಕನ್ಸಲ್ಲಿ ನಾನು ಮಲ್ಲೇಶ ಶೈಲಾ ಯಮುನಾ ಎಲ್ಲಾ ತಾಜ್ ಮಹಲ್ ಹತ್ರ ಹೋಗಿದ್ವಾ, ಅಲ್ಲಿಂದ ಶುರು ಆಯ್ತು ನೋಡು ಸಮಮಿತಿ ಬಗ್ಗೆ ಮಾತಾಡೋದಕ್ಕೆ. ಸಮಮಿತಿ ಅಂದ್ರೆ ಏನು? ಅದಕ್ಕೆ ಎಕ್ಸಾಂಪಲ್ಸ್, ಎಕ್ಸಾಂಪಲ್ಸ್ ಅಲ್ಲಿ ನೇಚರ್ ಅಲ್ಲಿ ಇರ್ತಕ್ಕಂತ ಸಮಮಿತಿಗಳು ವಸ್ತುಗಳು ಮತ್ತೆ ಮಾನವ ನಿರ್ಮಿತ ಸಮಮಿತಿ ವಸ್ತುಗಳ ಬಗ್ಗೆ ತಿಳ್ಕೊಂಡ್ವಿ. ಅದಾದ್ಮೇಲೆ ಸಮಮಿತಿ ಅಕ್ಷದ ಬಗ್ಗೆ ತಿಳ್ಕೊಂಡ್ವಿ, ಪ್ರತಿಫಲನ ಸಮಮಿತಿ ಬಗ್ಗೆ ತಿಳ್ಕೊಂಡ್ವಿ, ಅದಾದ್ಮೇಲೆ ಸಿಮೆಟ್ರೋಫೋಬಿಯಾ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ
ಪರಿಭ್ರಮಣ ಸಮಮಿತಿ ಮತ್ತು ಅದ್ರ ಕ್ರಮಗಳ ಬಗ್ಗೆ ತಿಳ್ಕೊಂಡ್ವಿ. ಹಂಗೆ ನನ್ ಮಲ್ಲೇಶಂಗೆ ಮೂರು ಆಯಾಮದ ವಸ್ತುಗಳಲ್ಲಿ ಸಮಮಿತಿ ಸಮತಲ ಇರೋದ್ರ ಬಗ್ಗೆ ಕೂಡ ತಿಳಿಸ್ಕೊಟ್ಟೆ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ, ನಾನು ಮಲ್ಲೇಶ ಯಮುನಾ ಶೈಲ ನಾಲ್ಕ್ ಜನ ಟೀಚರ್ಸ್ ಕೂಡ ಆಗಿದ್ವಿ. ಟೀಚರ್ಸ್ ಆದಾಗ ನಾವು ಮಕ್ಳಿಗೆ ಹೆಂಗ್ ಆಕ್ಟಿವಿಟಿ ಮಾಡ್ಸೋದನ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಆ ಆಕ್ಟಿವಿಟಿಯಲ್ಲಿ ವಿಶೇಷ ಅಗತ್ಯತೆ ಇರೋ ಮಕ್ಳಿಗೆ ಹೇಗೆ ಆಕ್ಟಿವಿಟಿ ಮಾಡ್ಸೋದು ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಮತ್ತೆ ರಚನಾತ್ಮಕ ಮೌಲ್ಯಮಾಪನ ಹೇಗ್ ಮಾಡೋದು ಅಂತ ಶೈಲಾ ಹೇಳ್ತಾ ಇದ್ಲು ಗೊತ್ತಾ. ಆ ಸರಿ, ಕನ್ಸಾಯ್ತು, ಈಗ ಎದ್ದು ಬೇಗ ಪ್ರಾಜೆಕ್ಟ್ ಮುಗಿಸ್ಕೊಂಡು ಸ್ಕೂಲಿಗೆ ಹೋಗು. ಸರಿ ಆಯ್ತು. ಬಾ ಪ್ರೀತಿಯ ಶಿಕ್ಷಕರೇ, ಇದುವರೆಗೂ ನಿಸರ್ಗ ಕನಸನ್ನ ಕಂಡು ರೀತಿಯಲ್ಲಿ ಸಮಮಿತಿಯ ಬಗ್ಗೆ ಹಲವಾರು ವಿಚಾರಗಳನ್ನ ನಾವು ತಿಳ್ಕೊಂಡು ಈ 90 ನಿಮಿಷದ ಸುದೀರ್ಘ ಕಾಲದಲ್ಲಿ ಸಮಮಿತಿಯ ಪರಿಕಲ್ಪನೆಯ ಪ್ರತಿಯೊಂದು ಏನು ನಮ್ಗೆ ಡೌಟ್ಸ್ ಇದೆ ಅಥವಾ ಪರಿಕಲ್ಪನೆಯ ವಿಧಗಳು ಮತ್ತೆ ಸಮಮಿತಿಯನ್ನ ಎಲ್ಲೆಲ್ಲಿ ನಾವು ಪರಿಸರದಲ್ಲಾಗ್ಬೋದು ಮತ್ತೆ ಮಾನವ ನಿರ್ಮಿತದಲ್ಲಿ ಹೇಗೆ ನಾವು ಸಮಮಿತಿನ ನೋಡ್ತೀವಿ, ಸಮಮಿತಿ ಹೇಗೆ ಒಂದು ಸೊಬಗನ್ನ ಕೊಡುತ್ತೆ ನಮ್ಮ ಪರಿಸರದಲ್ಲಿ ಅನ್ನೋದನ್ನ ಗಣಿತದ ಪರಿಕಲ್ಪನೆಯ ಜೊತೆಗೆ ನಮ್ಮ ಪರಿಸರದಲ್ಲಿ ಹೇಗೆ ಹೊಂದಾಣಿಕೆ ಆಗಿದೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ಹಲವಾರು ಕುತೂಹಲಕಾರಿ ಪ್ರಶ್ನೆಗಳು ಕೂಡ ನಮ್ಮ ಮನಸ್ಸಲ್ಲಿ ಮೂಡಿರ್ತವೆ. ಸೊ ಆ ಪ್ರಶ್ನೆಗಳನ್ನ ನಾನೀಗ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಮತ್ತೆ ಓದ್ತಾ ಹೋಗ್ತೀನಿ. ತಾವು ದಯಮಾಡಿ ಈ ಪ್ರಶ್ನೆಗಳಿಗೆ ಆಲೋಚಿಸಿ ತಮ್ಮ ವಾಟ್ಸಪ್ ಗ್ರೂಪ್ ಗಳೇನಿದೆ ಅದರಲ್ಲಿ ಇದಕ್ಕೆ ಉತ್ತರಗಳನ್ನ ತಾವು ಕೊಡ್ಬೋದು. ಸೊ ರೇಖಾಗಣಿತದ ಯಾವ ಆಕೃತಿಯು ಅಪರಿಮಿತ ಸಮಮಿತಿ ರೇಖೆಗಳನ್ನ ಹೊಂದಿದೆ ಅನ್ನೋದು, ಹಾಗೆ ಸಮಮಿತಿ ರೇಖೆಗಳು ಮತ್ತು ಸಮಮಿತಿ ಅಕ್ಷಗಳ ನಡುವೆ ಏನಾದರೂ ವ್ಯತ್ಯಾಸವಿದೆಯೇ, ಇದ್ರೆ ಅದು ಏನು, ಸಮಮಿತಿ ರೇಖೆಗಳು ಮತ್ತು ಸಮಮಿತಿಯ ಸಮತಲಗಳ ನಡುವಿನ ವ್ಯತ್ಯಾಸ ಏನು, ಮತ್ತೆ ನಾವು ಆಗ್ಲೂ ಡಿಸೈಡ್ ಮಾಡುದು 3D ಆಬ್ಜೆಕ್ಟ್ ಮತ್ತೆ 2D ಆಬ್ಜೆಕ್ಟ್ ಅಲ್ಲಿ ಹೇಳ್ತಾ ಇರುವಾಗ, ಸೊ ಆಗ್ಲೂ ಕೂಡ ನಮ್ಗೊಂದು ಕುತೂಹಲಕಾರಿ ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಮೂಡಿದೆ, ಸಮಮಿತಿಯ ರೇಖೆಗಳು ಮತ್ತೆ ಸಮಮಿತಿಯ ಸಮತಲಗಳ ನಡುವಿನ ವ್ಯತ್ಯಾಸ ಏನು, ಪರಿಭ್ರಮಣ ಸಮಮಿತಿ ಮತ್ತು ರೇಖಾ ಸಮಮಿತಿಯ ನಡುವಿನ ವ್ಯತ್ಯಾಸವೇನು, ಕೊನೆಯ ಪ್ರಶ್ನೆ, ರೇಖಾಗಣಿತದ ಎಲ್ಲಾ ಚಿತ್ರಗಳು ಸಮಮಿತಿ ಗುಣವನ್ನ ಹೊಂದಿವೆಯೇ, ಇಲ್ಲವಾದಲ್ಲಿ ಅದಕ್ಕಾಗಿ ಒಂದು ಉದಾಹರಣೆಯನ್ನು ತಾವು ತಿಳಿಸ್ಬೇಕಾಗುತ್ತೆ. ಸೊ ಇದನ್ನ ತಾವು ನಾವು ಬ್ಲಾಕ್ ಲೆವೆಲ್ ವಾಟ್ಸ್ಆಪ್ ಗ್ರೂಪ್ ಮಾಡಿರೋದ್ರಲ್ಲಿ ಶಿಕ್ಷಕರು ಹಂಚ್ಕೋಬೇಕಂತ ಕೇಳ್ಕೊತೀವಿ ಉತ್ತರಗಳನ್ನ. ಜೊತೆಗೆ ಇದರಲ್ಲಿ ಪರಿಕಲ್ಪನಾ ನಕ್ಷೆ, ಸಮಮಿತಿಯ ಪರಿಕಲ್ಪನಾ ನಕ್ಷೆಯನ್ನು ನಾವು ನೋಡೋದಾದ್ರೆ ಆ ಸಮಮಿತಿಯ ವಿಧಗಳನ್ನ ಕೂಡ ನೋಡಬಹುದು ನಾವು. ಅದರಲ್ಲಿ ಲೈನ್ ಆಫ್ ಸಿಮೆಟ್ರಿ, ರಿಫ್ಲೆಕ್ಷನ್ ಸಿಮೆಟ್ರಿ, ರೊಟೇಷನಲ್ ಸಿಮೆಟ್ರಿ ಬಗ್ಗೆ ತಿಳ್ಕೊಂಡು, ಸೊ ಅದರಲ್ಲಿ ಇನ್ನ ಮುಂದುವರೆದ ಭಾಗ ಅದು ಐಎಲ್ ಕ್ಲಾಸ್ಗೆ ಬರುವಂತದ್ದು ಡಿಗ್ರಿ ಆಫ್ ರೊಟೇಷನ್ ಮತ್ತೆ ಆರ್ಡರ್ ಆಫ್ ರೊಟೇಷನ್ ಆಗ್ಬೋದು. ಸೊ ಇದು ಪರಿಕಲ್ಪನಾ ನಕ್ಷೆ. ಜೊತೆಗೆ ನಾವು ಎಲ್ಲಾ ಸೆಷನ್ ಅಲ್ಲೂ ಹೇಳೋ ಹಾಗೆ ನಮ್ಮ ಕೇರಿಂಗ್ ವಿತ್ ಕಲರ್ ಸಂಸ್ಥೆಯಿಂದ ಒಂದು ಆಪ್ ಇದೆ ಅಂತ ಹೇಳಿದ್ವಿ. ಸೊ ಇದು ಟೀಚೋಪಿಯಾ ಅಂತ ಕರಿತೀವಿ ನಾವು ಅದನ್ನ. ಸೊ ನವೆಂಬರ್ ತಿಂಗಳಲ್ಲಿ ಅದು ಎಲ್ಲಾ ಶಿಕ್ಷಕರಿಗೂ ಅವೈಲೇಬಲ್ ಆಗುತ್ತೆ. ಅದರಲ್ಲಿ ನಾವು ಹಲವಾರು ಎಲ್ಲ ನಮ್ಮ 4ನೇ ತರಗತಿಯಿಂದ 7ನೇ ತರಗತಿವರೆಗೆ ಬರುವಂತಹ ಗಣಿತ, ಆಂಗ್ಲ ಮತ್ತೆ ವಿಜ್ಞಾನ ವಿಷಯಗಳಿಗೆ ಎಲ್ಲಾ ಅಧ್ಯಾಯಗಳಿಗೂ ಕೂಡ ಪಾಠ ಯೋಜನೆಗಳನ್ನು ಸಿದ್ಧಪಡಿಸಿ ಚಟುವಟಿಕೆಗಳ ಸಮೇತ ವರ್ಕ್ಶೀಟ್ ಕೂಡ ಹಾಕಿದೀವಿ. ಸೊ ಇವತ್ತು ನಾವು ಪರಿಕಲ್ಪನೆ ಡಿಸ್ಕಷನ್ ಮಾಡೋ ಪರಿಕಲ್ಪನೆಗೆ ಸಂಬಂಧಪಟ್ಟಂಗೆ, ಸಮಮಿತಿಗೆ ಸಂಬಂಧಪಟ್ಟಂಗೆ 4ರಿಂದ 7ನೇ ತರಗತಿವರೆಗೆ ಯಾವ ಯಾವ ಅಧ್ಯಾಯಗಳು ಇದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಪಾಠ ಯೋಜನೆಗಳು ಕೂಡ ಹಾಕಿದೀವಿ. ಅದನ್ನ ನೋಡೋದಾದ್ರೆ 4ನೇ ತರಗತಿಯಲ್ಲಿ ವಿನ್ಯಾಸಗಳು ಮತ್ತು ಸಮಮಿತಿ, 5ನೇ ತರಗತಿಯಲ್ಲಿ ಸಮಮಿತಿಯ ಆಕೃತಿಗಳು, ಮತ್ತೆ 6ನೇ ತರಗತಿಯಲ್ಲಿ 13ನೇ ಅಧ್ಯಾಯ ಸಮಮಿತಿ, 7ನೇ ತರಗತಿಯಲ್ಲಿ ಕೂಡ ಸಮಮಿತಿ ಅನ್ನೋ ಅಧ್ಯಾಯ, ಇದಕ್ಕೆ ಸಂಬಂಧಪಟ್ಟಂಗೆ 2, 3, 4 ಲೆಸನ್ ಪ್ಲಾನ್ಗಳನ್ನ ನಾವು ಅದರಲ್ಲಿ ಹಾಕಿದೀವಿ. ಸೊ ಇದುವರೆಗೂ ಶಿಕ್ಷಕರು ನಮ್ಗೆ ಏನೇನ್ ಪ್ರಶ್ನೆ ಅನ್ಸಿದೆ ಅದನ್ನ ಚಾಟ್ ಬಾಕ್ಸ್ ಅಲ್ಲಿ ತಾವು ನೀಡ್ತಾ ಹೋಗಿದ್ದೀರಿ. ಸೊ ಇದುವರೆಗೂ ನಾವು ನೋಡಿದಾಗೆ ಒಂದು ಪ್ರಶ್ನೆ ನಮ್ಗೆ ಈಗ ಸಿಕ್ಕಿದೆ, ಭ್ರಮಣ ಸಮಮಿತಿ ಮತ್ತೆ ಪರಿಭ್ರಮಣ ಸಮಮಿತಿ ನಡುವಿನ ವ್ಯತ್ಯಾಸ ಏನು ಅಂತ ಒಬ್ರು ಶಿಕ್ಷಕರು ಈಗ ಚಾಟ್ ಬಾಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ದಾರೆ ಪುಷ್ಪ ಮೇಡಮ್. ಸೊ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಇದಕ್ಕೆ ವಿವರಣೆಯನ್ನು ಈಗ ಕೊಡ್ತಾ ಇದ್ದಾರೆ. ಶೈಲಜಾ ಮೇಡಮ್. ಹಾ ಸರ್. ಹಾ ಸ್ನೇಹಿತರೆ, ಇಲ್ಲಿ ಭ್ರಮಣ ಸಮಮಿತಿ ಮತ್ತು ಪರಿಭ್ರಮಣ ಸಮಮಿತಿ ವ್ಯತ್ಯಾಸ ಕೇಳಿದ್ದೀರಾ? ಎರಡೂ ಒಂದೇನೆ. ಭ್ರಮಣ ಸಮಮಿತಿ ಅಂದ್ರೂ ಒಂದೇನೆ, ಪರಿಭ್ರಮಣ ಸಮಮಿತಿ ಅಂದ್ರೂ ಒಂದೇನೆ. ಹಾಗಾಗಿ ಅವುಗಳ ನಡುವೆ ಏನು ವ್ಯತ್ಯಾಸ ಇರೋದಿಲ್ಲ. ಧನ್ಯವಾದಗಳು.